ಹಲೋ ಫ್ರೆಂಡ್ಸ್, ಸಕ ಟಿವಿಯಲ್ಲಿ ನಾವಿವತ್ತು ನೋಡೋಣ ಮಲಯಾಳಂನಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತಹ ಥ್ರಿಲ್ಲರ್ ಡ್ರಾಮಾ ಕಾನ್ಸೆಪ್ಟ್ನ ಉಡಾಳ್ ಮೂವಿಯ ಸ್ಟೋರಿಯನ್ನ. ಈ ಸಿನಿಮಾ ನಮ್ಮ ಸುತ್ತಮುತ್ತ ನಡೆಯುವಂತಹ ಘಟನೆಗಳನ್ನೇ ಬೇಸ್ ಮಾಡಿ ತೆಗೆದಂತಹ ರಿಯಲಿಸ್ಟಿಕ್ ಸಿನಿಮಾ. ಸಿನಿಮಾ ಆರಂಭವಾಗುತ್ತಲ್ಲಿ ನಾವು ಈ ಸಿನಿಮಾದ ಮೇನ್ ಕ್ಯಾರೆಕ್ಟರ್ ಆದಂತಹ ಶೈನಿ ಎನ್ನುವಂಥ ಮಹಿಳೆಯನ್ನು ನೋಡ್ತೇವೆ. ಇನ್ನು ಶೈನಿಗೆ ರೆಜಿ ಎಂಬಾತನೊಂದಿಗೆ ಮದುವೆಯಾಗಿ ಅವರಿಬ್ಬರಿಗೂ ಒಬ್ಬ ಮಗ ಕೂಡ ಇರ್ತಾನೆ. ಇನ್ನು ಶೈನಿ ಗಂಡನಾದಂಥ ರೆಜಿ ಸಿಟಿಯಲ್ಲಿ ಕೆಲಸವನ್ನು ಮಾಡ್ತಾ ಆಗಾಗ ತನ್ನ ಸ್ವಂತ ಊರಿಗೆ ಬಂದು ಹೋಗ್ತಾ ಇರ್ತಾನೆ. ಇನ್ನು ಶೈನಿ ತನ್ನ ಗಂಡನ ಮನೆಯಲ್ಲಿ ಅತ್ತೆ ಮಾವನೊಂದಿಗೆ ವಾಸ ಮಾಡ್ತಾ ಇರ್ತಾಳೆ. ಆನಂತರ ನಾವು ಶೈನಿ ಯಾರೊಂದಿಗೂ ತುಂಬ ಕ್ಲೋಸ್ ಆಗಿ ಮಾತಾಡ್ತಾ ಇರೋದನ್ನು ನೋಡ್ತೇವೆ. ಅಂಡ್ ಅವರಿಬ್ಬರು ಮಾತಾಡಿಕೊಳ್ತಾ ಇರುವಂಥ ವರಸೆಯನ್ನು ನೋಡ್ತಾ ಇದ್ರೆ ಅವರಿಬ್ಬರ ನಡುವೆ ಅಫೇರ್ ನಡೀತಾ ಇದೆ ಅನ್ನೋದು ಅರ್ಥವಾಗುತ್ತೆ. ಅಂಡ್ ಇಲ್ಲಿ ನಮಗೆ ಗೊತ್ತಾಗುವಂಥ ಇನ್ನೊಂದು ವಿಷಯ ಏನು ಅಂದರೆ, ಶೈನಿ ಅಫೇರ್ ಇಟ್ಕೊಂಡಿರುವಂಥ ಆ ವ್ಯಕ್ತಿ ಹೆಸರು ಕಿರಣ್. ಇನ್ನು ಈ ಕಿರಣ್ ಯಾರು ಅನ್ನೋದಾದರೆ, ಕಾಲೇಜಲ್ಲಿ ಓದ್ತಾ ಇರಬೇಕಾದ್ರೆ ಶೈನಿಯ ಜೂನಿಯರ್. ಇನ್ನು ಇವರಿಬ್ಬರ ನಡುವಿನ ಅಫೇರ್ ತುಂಬಾ ಕಾಲದಿಂದಲೇ ನಡೀತಾ ಇರುತ್ತೆ. ಅಷ್ಟೇ ಅಲ್ಲ, ಪ್ರತಿ 5-6 ದಿನಗಳಿಗೊಮ್ಮೆ ಶೈನಿಯನ್ನ ಮೀಟ್ ಮಾಡೋದಕ್ಕೋಸ್ಕರ ಅವಳ ಮನೆಗೆ ಸೀಕ್ರೆಟ್ ಆಗಿ ಬಂದು ಅವಳ ಜೊತೆ ಎಂಜಾಯ್ ಮಾಡಿ ಹೋಗ್ತಾ ಇರ್ತಾನೆ. ಆದ್ರೆ ರೀಸೆಂಟ್ ಆಗಿ 4-5 ದಿನಗಳಿಂದ ಕಿರಣ್ ಶೈನಿ ಹತ್ರಕ್ಕೆ ಹೋಗಿರೋದಿಲ್ಲ. ಯಾಕಂದ್ರೆ ಅವಳು ತನ್ನ ಫೋನಲ್ಲಿ ಸ್ಟೇ ಫ್ರೀ ಸೆಕ್ಯೂರ್ ಫೋಟೋವನ್ನ ಕಳಿಸಿರ್ತಾಳೆ. ಆದ್ದರಿಂದ ಸೋ ಹೀಗಾಗಿ ಶೈನಿ ಮತ್ತು ಕಿರಣ್ ದಿನವೂ ಗಂಟೆಗಟ್ಟಲೆ ಫೋನುಗಳಲ್ಲಿ ಮಾತಾಡ್ಕೊಳ್ತಾನೆ ಇರ್ತಾರೆ, ಅದು ಕೂಡ ಬೆಡ್ರೂಮ್ ಒಳಗಿನ ಮಾತುಗಳನ್ನ. ಪ್ರಸ್ತುತ ಶೈನಿ ತನ್ನ ಮಾವನಾದಂತ ಕುಟ್ಟಿಚಾನ್ ಹಾಗೇನೆ ಮಂಚಕ್ಕೆ ಸೀಮಿತವಾಗಿರುವಂತಹ ಅವರತ್ತೆ ಹಾಗೂ ತನ್ನ 5 ವರ್ಷದ ಮಗನ ಜೊತೆ ಒಂದೇ ಮನೆಯಲ್ಲಿ ಇರ್ತಾರೆ. ಇನ್ನು ಮಾವನಾದಂತ ಕುಟ್ಟಿಚಾನ್ ನ ಹೆಂಡತಿ ಅಂದ್ರೆ ಶೈನಿ ಅತ್ತೆ ತುಂಬಾ ಕಾಲದಿಂದಲೂ ಕೂಡ ಮಂಚಕ್ಕೆ ಪರಿಮಿತವಾಗಿರ್ತಾರೆ. ಆಕೆಯಿಂದ ನಡೆಯೋದಕ್ಕೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಆಕೆ ಆಗತಾನೆ ಹುಟ್ಟಿದ ಮಗುವಿನಂತೆ ಬೆಡ್ ಮೇಲೆ ಇರ್ತಾಳೆ. ಹೀಗಾಗಿ ಆಕೆ 1-2 ಕೂಡ ಬೆಡ್ ಮೇಲೇನೆ ಮಾಡ್ಕೊಳ್ತಾ ಇರ್ತಾಳೆ. ಇನ್ನು ಮನೆಯಲ್ಲಿದ್ದಂತ ಸೊಸೆ ಶೈನಿಗೆ ಇದೆಲ್ಲ ಚಾಕರಿಗಳನ್ನ ಮಾಡೋದಂದ್ರೆ ಅವಳಿಗೆ ಇಷ್ಟವಾಗೋದಿಲ್ಲ. ಸೊ ಹೀಗಾಗಿ ಆಕೆಯನ್ನು ನೋಡ್ಕೊಳ್ಳೋದಕ್ಕಂತಲೇ ಒಬ್ಬ ಲೇಡಿ ಕೇರ್ ಟೇಕರ್ ಅನ್ನ ಇಟ್ಕೊಂಡಿರ್ತಾರೆ. ಅಂಡ್ ಆಕೆ ಹೆಸರು ರೀಟಾ. ಇನ್ನು ಆ ಲೇಡಿನೇ ಡೈಲಿ ಆ ಮನೆಗೆ ಬಂದು ಕುಟ್ಟಿಚಾನ್ ಹೆಂಡತಿಯನ್ನು ತುಂಬಾ ಜಾಗ್ರತೆಯಿಂದ ನೋಡ್ಕೊಳ್ತಾ ಇರ್ತಾಳೆ. ಆಕೆನೇ ಅವರ ಬೆಡ್ಶೀಟ್ ಗಳನ್ನ ಚೇಂಜ್ ಮಾಡ್ತಾಳೆ, ಬಟ್ಟೆಗಳನ್ನ ಬದಲಿಸ್ತಾಳೆ ಹಾಗೂ ಟೈಮ್ ಟೈಮ್ಗೆ ಕೊಡಬೇಕಾದಂತ ಮೆಡಿಸಿನ್ ಗಳನ್ನ ಕೊಡ್ತಾ ಇರ್ತಾಳೆ. ಇನ್ನು ಕುಟ್ಟಿಚಾನ್ನ ಮಗ ಅಂದ್ರೆ ಶೈನಿಯ ಗಂಡನಾದಂತ ರಿಸಿ ಸಿಟಿಯಲ್ಲೇ ಕೆಲಸ ಮಾಡ್ತಾ ಒಳ್ಳೆ ದುಡ್ಡನ್ನು ಸಂಪಾದಿಸಿ ತನ್ನ ಮನೆಗೆ ಕಳಿಸ್ಕೊಡ್ತಾ ಇರ್ತಾನೆ. ಆದ್ರೆ ಈ ಕಡೆ ಶೈನಿ ಮಾತ್ರ ಕಿರಣ್ ಜೊತೆಯಲ್ಲಿ ಅಫೇರ್ ಅನ್ನ ಇಟ್ಕೊಂಡು ತಮ್ಮ ಅಫೇರ್ ಬಗ್ಗೆ ಯಾರಿಗೂ ಕೂಡ ಗೊತ್ತಾಗದಂತೆ ಸೀಕ್ರೆಟ್ ಅನ್ನ ಮೇಂಟೈನ್ ಮಾಡ್ತಾ ಇರ್ತಾಳೆ. ಇನ್ನು ಮನೆಯಲ್ಲಿದ್ದಂತ ಕುಟ್ಟಿಚಾನ್ಗೆ ತನ್ನ ಹೆಂಡತಿ ಅಂದ್ರೆ ತುಂಬಾ ಪ್ರೀತಿ. ಸೊ ಹೀಗಾಗಿನೇ ಆತ ಯಾವಾಗ್ಲೂ ಕೂಡ ತನ್ನ ಹೆಂಡತಿ ಪಕ್ಕದಲ್ಲೇ ಕೂತ್ಕೊಂಡು ಆಕೆ ಜೊತೆ ಮಾತಾಡ್ತಾ ಅವರಿಗೆ ಧೈರ್ಯವನ್ನು ಹೇಳ್ತಾ ಅವರನ್ನ ಸಂತೋಷವಾಗಿ ಇಟ್ಕೊಳ್ತಾ ಇರ್ತಾನೆ. ಇನ್ನು ಹೇಳ್ಬೇಕಂದ್ರೆ ಈ ಕುಟ್ಟಿಚಾನ್ಗೆ ಒಂದು ಕಣ್ಣು ಕಾಣಿಸೋದಿಲ್ಲ, ಇನ್ನು ಇರುವಂತ ಮತ್ತೊಂದು ಕಣ್ಣು ಕೂಡ ಅಷ್ಟಕ್ಕಷ್ಟೇ. ಹಾಗೇನೆ ಆತನಿಗೆ ವಯಸ್ಸಾಗಿರೋದ್ರಿಂದ ಜೋರಾಗಿ ಕೂಗದೆ ಹೋದ್ರೆ ಸರಿಯಾಗಿ ಕಿವಿಗಳು ಕೂಡ ಕೇಳಿಸೋದಿಲ್ಲ. ಇನ್ನು ಕುಟ್ಟಿಚಾನ್ ತನ್ನ ಹೆಂಡತಿಯನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಆಕೆಯ ಪಕ್ಕದಲ್ಲೇ ಇದ್ಕೊಂಡು ಧೈರ್ಯ ಹೇಳ್ತಾ ಇದ್ರೆ, ಆದ್ರೆ ಆತನ ಮಗನಾದಂತ ರೆಜಿ ಮಾತ್ರ ತನ್ನ ಹೆಂಡತಿ ಶೈನಿ ಬಗ್ಗೆ ಯೋಚನೆ ಮಾಡದೆ ಸಿಟಿಗೆ ಹೋಗಿ ಹ್ಯಾಪಿಯಾಗಿ ಕೆಲಸ ಮಾಡ್ತಾ ದುಡ್ಡೇ ಜೀವನ ಅನ್ನುವಂತೆ ಬದುಕ್ತಾ ಇರ್ತಾನೆ. ಇನ್ನು ಪರ್ಫೆಕ್ಟ್ ಆಗಿ ಹೇಳ್ಬೇಕಂದ್ರೆ ಕುಟ್ಟಿಚಾನ್ನ ಮಗನಾದಂತ ರಿಚಿ ಶೈನಿಯನ್ನ ಮದುವೆಯಾಗಿದ್ದು ಅವಳ ಜೊತೆ ಸಂತೋಷವಾಗಿರೋದಕ್ಕಂತೂ ಅಲ್ಲ, ಬದಲಿಗೆ ವಯಸ್ಸಾಗ್ತಾ ಇರುವಂತ ತನ್ನ ತಂದೆ ತಾಯಿಯನ್ನ ನೋಡ್ಕೊಳ್ಳೋದಕ್ಕೆ ಯಾರಾದ್ರೂ ಒಬ್ಬರು ಬೇಕಲ್ವಾ. ಹಾಗಾಗಿ ಶೈನಿಯನ್ನ ಮದುವೆಯಾಗಿರ್ತಾನೆ, ಅವಳನ್ನ ಮನೆಯಲ್ಲಿ ಬಿಟ್ಟು ಇವನು ಸಿಟಿಗೆ ಹೋಗಿ ದುಡ್ಡನ್ನ ಮಾಡ್ತಾ ಇರ್ತಾನೆ. ಇನ್ನು ಮದುವೆಗೆ ಮುಂಚೆ ಶೈನಿ ಜಾಬ್ ಮಾಡ್ತಾ ಇರ್ತಾಳೆ. ಆದ್ರೆ ಮದುವೆಯಾದ ನಂತರ ತನ್ನ ಅತ್ತೆ ಮಾವನನ್ನ ನೋಡ್ಕೊಳ್ಳುವಂತೆ ರಿಜಿ ಹೇಳಿದ್ದರಿಂದ ತಾನು ಮಾಡ್ತಾ ಇದ್ದಂತ ಜಾಬ್ ಅನ್ನು ಕೂಡ ಬಿಟ್ಟು ಮನೆಯಲ್ಲೇ ಇದ್ದು ಹೋಗಿರ್ತಾಳೆ. ಮೊದಮೊದಲಿಗೆ ಶೈನಿನೇ ಮಂಚಕ್ಕೆ ಸೀಮಿತವಾಗಿದ್ದಂತ ತನ್ನ ಅತ್ತೆಯನ್ನ ತುಂಬಾ ಜಾಗ್ರತೆಯಿಂದಲೇ ನೋಡ್ಕೊಳ್ತಾ ಇರ್ತಾಳೆ. ಆದ್ರೆ ಬರ್ತಾ ಬರ್ತಾ ಅವಳಿಗೆ ದಿನವೂ ಅದೇ ಕೆಲಸ ಮಾಡ್ತಾ ಇರೋದು ಅಸಹ್ಯವೆನಿಸತೊಡಗುತ್ತೆ. ಹೀಗಾಗಿ ಅವಳು ಒಬ್ಬ ಕೇರ್ ಟೇಕರ್ ಅನ್ನು ಅಪಾಯಿಂಟ್ ಮಾಡಿ ತನ್ನ ಅತ್ತೆಯನ್ನ ನೋಡ್ಕೊಳ್ಳೋದಕ್ಕೆ ಬಿಟ್ಟಿರ್ತಾಳೆ. ಇನ್ನು ಹೀಗೆ ದಿನಗಳು ಕಳೀತಾ ಕಳೀತಾ ಹೋಗ್ಬೇಕಾದ್ರೆ ಆ ಟೈಮಲ್ಲಿ ಕೊರೋನಾ ಸೆಕೆಂಡ್ ವೇವ್ ನಡೀತಾ ಇದ್ದಂತ ದಿನಗಳು. ಆದ್ರೆ 1-2 ದಿನಗಳ ಕಾಲ ಲಾಕ್ಡೌನ್ ಅನ್ನು ಓಪನ್ ಮಾಡಿದ್ದರಿಂದ ರೀಟಾ ಶೈನಿ ಹತ್ರಕ್ಕೆ ಬಂದು, ಮೇಡಮ್ ಕೆಲವು ದಿನಗಳ ಕಾಲ ಲಾಕ್ಡೌನ್ ಓಪನ್ ಆಗಿದೆ, ಒಂದ್ ವೇಳೆ ಅವರೇನಾದ್ರೂ ಮತ್ತೆ ಲಾಕ್ಡೌನ್ ಅನ್ನ ಮಾಡಿದ್ರೆ ನಾನು ಊರಿಗೆ ಹೋಗಿ ಬರೋದಕ್ಕೆ ತುಂಬಾ ಕಷ್ಟವಾಗುತ್ತೆ, ಹಾಗಾಗಿ ಒಂದ್ ಸ್ವಲ್ಪ ದಿನಗಳ ಕಾಲ ನಮ್ಮೂರಿಗೆ ಹೋಗ್ತೀನಿ, ನನ್ನ ಸ್ಯಾಲರಿಯನ್ನ ಕೊಡಿ ಅಂತ ಕೇಳ್ತಾಳೆ. ಒಂದ್ ವೇಳೆ ನಾನು ಸಮಯಕ್ಕೆ ಸರಿಯಾಗಿ ಬರ್ತೆ ಹೋದ್ರೆ ನೀವು ಬೇರೆ ಯಾರನ್ನಾದ್ರೂ ಹೋಮ್ ಟೇಕರ್ ಆಗಿ ತೆಗೆದುಕೊಳ್ಳಿ ಅಂತ ಹೇಳಿ ಶೈನಿಯಿಂದ ದುಡ್ಡನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಇನ್ನು ಹೋಮ್ ಟೇಕರ್ ಆದಂತ ರೀಟಾ ಹೊರಟು ಹೋಗಿದ್ದರಿಂದ ಮತ್ತೊಬ್ಬ ಹೋಮ್ ಟೇಕರ್ ಅನ್ನ ಎಲ್ಲಿ ಅರೇಂಜ್ ಮಾಡೋದು ಅನ್ಕೊಂಡು ತುಂಬಾ ಕಡೆ ಸರ್ಚ್ ಮಾಡ್ತಾಳೆ. ಆದ್ರೆ ಕೊರೋನಾ ಟೈಮ್ ಆದ್ದರಿಂದ ಯಾರು ಕೂಡ ಸದ್ಯಕ್ಕೆ ಬರೋದಕ್ಕಾಗಲ್ಲ ಮೇಡಮ್ ಅಂತ ಹೇಳ್ತಾ ಇರ್ತಾರೆ. ಸೊ ಹೀಗಾಗಿ ಶೈನಿ ಮತ್ತೆ ನಾನೇ ತನ್ನ ಅತ್ತೆನ ನೋಡ್ಕೊಳ್ಬೇಕಲ್ವಾ ಅಂತ ಚಿಂತೆ ಮಾಡತೊಡಗ್ತಾಳೆ. ಸೀನ್ ಕಟ್ ಮಾಡಿದ್ರೆ ಮಾರನೇ ದಿನ ಕುಟ್ಟಿಚಾನ್ ಮತ್ತು ಶೈನಿ ಇಬ್ಬರು ಕೂಡ ಕುಟ್ಟಿಚಾನ್ ಹೆಂಡತಿಯ ಡ್ರೆಸ್ ಅನ್ನ ಚೇಂಜ್ ಮಾಡಿ ಹಾಗೇನೆ ಆಕೆ ಬೆಡ್ಶೀಟ್ ಗಳನ್ನು ಕೂಡ ಚೇಂಜ್ ಮಾಡಿ ಎಲ್ಲವನ್ನು ಕೂಡ ಕ್ಲೀನ್ ಮಾಡ್ತಾರೆ. ಆದ್ರೆ ಶೈನಿಗೆ ಆ ಕೆಲಸಗಳನ್ನ ಮಾಡೋದಂದ್ರೆ ಒಂಚೂರು ಕೂಡ ಇಷ್ಟವಿರೋದಿಲ್ಲ. ಹಾಗೆ ಅವರ ಬೆಡ್ಶೀಟ್ ಗಳಿಂದ ಬರುವಂತ ವಾಸನೆಯನ್ನ ಶೈನಿ ಬರೆಸಲಾಗದೆ ಹೋಗ್ತಾಳೆ. ಮತ್ತೆ ಪದೇ ಪದೇ ಅದೇ ಡೆಟಾಲು ಮೆಡಿಸಿನ್ ವಾಸನೆಗಳು ಬರ್ತಾ ಇದ್ದರಿಂದ ಸರಿಯಾಗಿ ಊಟ ಮಾಡಲಾಗದೆ ಹೋಗ್ತಾಳೆ. ಹೀಗೆ ಕೆಲವು ದಿನಗಳ ಕಾಲ ತನಗೆ ಆ ಕೆಲಸಗಳನ್ನ ಮಾಡೋದು ಇಷ್ಟವಿಲ್ಲದೆ ಇದ್ರೂ ಕೂಡ ಬೇರೆ ದಾರಿ ಇಲ್ಲದೆ ಕೆಲವೊಂದು ಕೆಲಸಗಳನ್ನ ಈಕೆ ಮಾಡ್ತಾಳೆ. ಮತ್ತೊಂದಷ್ಟು ಕೆಲಸಗಳನ್ನ ತನ್ನ ಮಾವನಿಂದ ಮಾಡಿಸ್ತಾಳೆ.
ಸೀನ್ ಕಟ್ ಮಾಡಿದ್ರೆ ಶೈನಿ ತುಂಬಾ ಆಲೋಚನೆ ಮಾಡ್ತಾಳೆ. ಇಂಥ ಪರಿಸ್ಥಿತಿಯಲ್ಲಿ ತನ್ನ ಮಗನನ್ನ ಇಲ್ಲಿ ಇಟ್ಕೊಳ್ಳೋದು ಬೇಡ ಅನ್ಕೊಂಡು ತನ್ನಮ್ಮನ ಮನೆಯಲ್ಲಿ ಬಿಟ್ಟು ಬಂದ್ಬಿಡೋಣ ಅಂತ ಯೋಚನೆ ಮಾಡ್ತಾಡೋಗ್ತಾಳೆ. ಅಂಡ್ ಅದೇ ವಿಷಯವನ್ನ ಕಿರಣ್ಗೂ ಕೂಡ ಫೋನ್ ಮಾಡಿ ಹೇಳ್ತಾಳೆ. ಇನ್ನು ಅದನ್ನ ಹೇಳಿದಂತ ಕಿರಣ್ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾನೆ. ಯಾಕಂದ್ರೆ ಶೈನಿ ತನ್ನ ಮಗನನ್ನ ಅವಳ ಅಮ್ಮನ ಮನೆಗೆ ಕಳಿಸಿ ಬಂದ್ಬಿಟ್ರೆ ರಾತ್ರಿಗಳಲ್ಲಿ ಆರಾಮಾಗಿ ಹೋರಾಟ ಮಾಡೋದಕ್ಕೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಅನ್ಕೊಳ್ತಾನೆ. ಹೀಗಾಗಿ ಅವನು ಶೈನಿ ಹತ್ರ ಮಾತಾಡ್ತಾ, ನೀನು ನಿನ್ನ ಮಗನನ್ನ ನಿಮ್ಮಮ್ಮನ ಮನೆಗೆ ಬಿಟ್ಟು ಮತ್ತೆ ವಾಪಸ್ ಬಂದ ನಂತರ ನನಗೆ ಕಾಲ್ ಮಾಡು, ಇವತ್ತು ರಾತ್ರಿ ನಾವಿಬ್ರು ಕೂಡ ಬೆಡ್ ಮೇಲೆ ಮೀಟ್ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ಶೈನಿ ಕೂಡ ಸರಿ ಓಕೆ ಅಂತಾಳೆ. ಸೊ ನಂತರ ಶೈನಿ ತನ್ನ ಮಗನನ್ನ ಕರ್ಕೊಂಡು ತನ್ನ ಅಮ್ಮನ ಮನೆಗೆ ಬಿಟ್ಟು ಬರೋದಕ್ಕಂತ ಕಾರಲ್ಲಿ ಹೊರಡ್ತಾಳೆ. ಆಗ ಅಲ್ಲೇ ಪಕ್ಕದಲ್ಲಿ ಇದ್ದಂತ ಟೀ ಶಾಪ್ ಹತ್ರ ಕಿರಣ್ ತನ್ನ ಫ್ರೆಂಡ್ಸ್ ಜೊತೆ ಟೀ ಕುಡಿತಾ ಇರ್ತಾನೆ. ಆ ಟೈಮಲ್ಲಿ ಕಿರಣ್ ಫ್ರೆಂಡ್ಗಳಲ್ಲಿ ಒಬ್ಬನಾದಂತಹ ಮ್ಯಾಥ್ಯೂ ಶೈನಿ ಕಾರಲ್ಲಿ ಹೋಗ್ತಾ ಇರೋದನ್ನ ನೋಡಿ, ಈ ಶೈನಿ ಮಾಮೂಲಿ ಫಿಗರ್ ಅಲ್ಲ ಗುರು, ನಮ್ಮ ಮೈಕೆಲ್ ಆಗಾಗ ರಾತ್ರಿ 10:11 ಇವಳ ಮನೆಗೆ ಹೋಗ್ತಾ ಇರ್ತಾನೆ. ಮತ್ತು ಯಾರಿಗೂ ಕೂಡ ಗೊತ್ತಾಗದಂತೆ ಆ ಮಾವಿನ ಮರದ ಮೂಲಕ ಅವಳ ರೂಮ್ಗೆ ಹೋಗಿ ಸೀಕ್ರೆಟ್ ಆಗಿ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಬಂದ್ಬಿಡ್ತಾನೆ. ನಾನು ಅದನ್ನೆಲ್ಲ ತುಂಬಾ ಸಾರಿ ನೋಡಿದ್ದೀನಿ. ಇನ್ನು ಹೇಳ್ಬೇಕಂದ್ರೆ ಆ ಮೈಕೆಲ್ಲೇ ಅಲ್ಲ, ತುಂಬಾ ಜನ ಅವಳ ಜೊತೆ ಮಜಾ ಮಾಡೋದಕ್ಕಂತ ರಾತ್ರಿಗಳಲ್ಲಿ ಆ ಮಾವಿನ ಮರದಿಂದ ಹೋಗಿ ಎಂಜಾಯ್ ಮಾಡಬಾರದನ್ನು ತುಂಬಾ ಸರಿ ನೋಡಿದ್ದೀನಿ ಅಂತ ನಗತೊಡಗ್ತಾನೆ. ಇನ್ನು ಅದೆಲ್ಲವನ್ನೂ ಕೂಡ ಅಲ್ಲೇ ಇದ್ದಂತ ಕಿರಣ್ ಕೇಳಿಸಿಕೊಂಡು, ಹೇ ಮ್ಯಾಥ್ಯೂ ಬಾಯಿ ಬಂದಾಗ ಮಾತಾಡ್ಬೇಡ, ಹೇಳ್ಬೇಕಂದ್ರೆ ಶೈನಿ ಆ ಥರ ದೆಂಗ್ಸಲ್ಲ, ನೀನ್ ಸುಮ್ಸುಮ್ನೆ ಅವಳನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಎಲ್ಲರಾದ್ರೂ ಏನೇನೋ ಮಾತಾಡ್ತೀಯ ಅಂತ ಅವನ ಮೇಲೆ ಸಿಟ್ಟಾಗ ತೊಡಗ್ತಾನೆ. ಆಗ ಅಲ್ಲೇ ಇದ್ದಂತ ಕಿರಣ್ನ ಬೆಸ್ಟ್ ಫ್ರೆಂಡ್ ಆದಂತಹ ಕೆವಿನ್ ತಕ್ಷಣ ಅವನನ್ನ ಪಕ್ಕಕ್ಕೆ ಕರ್ಕೊಂಡು ಬಂದು, ಕಿರಣ್ ನೀನ್ ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ ಹೋಗ್ಬೇಡ, ಇವ್ರು ಯಾವಾಗ್ಲೂ ಯಾವ್ದೋ ಒಂದು ಹೆಂಗಸಿನ ಬಗ್ಗೆ ಮಾತಾಡ್ತಾನೆ ಇರ್ತಾರೆ, ಸೊ ಹಾಗಾಗಿ ಇವ್ರ ಮಾತುಗಳನ್ನ ಇಲ್ಲಿಗೆ ಬಿಟ್ಬಿಡು ಅಂತಾನೆ. ಇನ್ನು ಅದೇ ದಿನ ರಾತ್ರಿ ಶೈನಿ ಕಿರಣ್ಗೆ ಕಾಲ್ ಮಾಡಿ ಡೋರ್ ಓಪನ್ ಮಾಡಿ ಇಟ್ಟಿರ್ತೀನಿ, ಬೇಗ ರೂಮ್ಗೆ ಬಂದ್ಬಿಡು ಅಂತ ಹೇಳ್ತಾಳೆ. ಸೀನ್ ಕಟ್ ಮಾಡಿದ್ರೆ ಕಿರಣ್ ತನ್ನ ಫ್ರೆಂಡ್ ಕೆವಿನ್ನ ಜೊತೆ ಆ ಮನೆ ಹತ್ರಕ್ಕೆ ಸೇರ್ಕೊಳ್ತಾನೆ. ಮತ್ತು ಕೆವಿನ್ ನನ್ನ ಮನೆಯ ಹೊರಗಡೆನೆ ಇರೋದಕ್ಕೆ ಹೇಳಿ, ಒಂದ್ ವೇಳೆ ಯಾರಾದ್ರೂ ಬಂದ್ರೆ ನನ್ಗೊಂದ್ ಸಿಗ್ನಲ್ ಕೊಡು ಅಂತ ಹೇಳಿ ಶೈನಿಯ ರೂಮ್ ನೊಳಕೆ ಹೋಗ್ತಾನೆ. ಹೀಗೆ ಕಿರಣ್ ಮತ್ತು ಶೈನಿ ಸ್ವಲ್ಪ ಹೊತ್ತು ಮಾತಾಡ್ಕೊಳ್ತಾರೆ. ಸೊ ಹಾಗೆ ಅವರಿಬ್ಬರ ನಡುವೆ ಕೆಮಿಸ್ಟ್ರಿ ಕ್ರಿಯೇಟ್ ಆಗತೊಡಗುತ್ತೆ. ಅಂಡ್ ಇಬ್ಬರು ಇಂಟಿಮೇಟ್ ಆಗ್ತಾ ಫುಲ್ ಆಗಿ ಸೆಕ್ಸ್ ಎಂಜಾಯ್ ಮಾಡ್ತಾರೆ. ಇನ್ನು ಅದೇ ಟೈಮಲ್ಲಿ ಕಿರಣ್ ಏನಿವತ್ತು ನಿನ್ನ ಹತ್ರ ಒಂಥರದ ಸ್ಮೆಲ್ ಬರ್ತಾ ಇದೆಯಲ್ಲ ಅಂತ ಕೇಳಿದಾಗ, ಅದಕ್ಕೆ ಶೈನಿ ಕಿರಣ್ಗೆ ಅಸಲು ವಿಷಯವನ್ನ ಹೇಳಿ, ನಾನೇ ಟಾರ್ಚರ್ ಇಂದ ಹೊರಗೆ ಬರಬೇಕು ಅನ್ಕೊಳ್ತಾ ಇದ್ದೀನಿ, ಹಾಗಾಗಿ ನನಗೆ ಹೆಲ್ಪ್ ಮಾಡ್ತೀಯ ಅಂತ ಕೇಳ್ತಾಳೆ. ಅದಕ್ಕೆ ಕಿರಣ್ ಅಸಲು ನೀನ್ ನನಗೆ ಏನ್ ಹೇಳ್ಬೇಕಂತಿದ್ಯಾ ಅನ್ನೋದನ್ನ ಕರೆಕ್ಟ್ ಆಗಿ ಹೇಳು ಅಂತ ಕೇಳಿದಾಗ, ಅದಕ್ಕೆ ಶೈನಿ ನಾನು ಪ್ರತಿದಿನ ಕೂಡ ನನ್ನ ಅತ್ತೆಗೆ ಈ ತರದ ಸೇವೆಗಳನ್ನ ಮಾಡ್ಕೊಂಡಿರೋದಕ್ಕೆ ನನ್ನಿಂದ ಆಗಲ್ಲ, ಅದು ಅಲ್ಲದೆ ತುಂಬಾ ವಯಸ್ಸಾಗಿ ಬೆಡ್ಗೆನೆ ಸೀಮಿತವಾಗಿರುವಂತಹ ಆಕೆ ಸತ್ತೋಗೋದ್ರಿಂದ ಯಾರಿಗೂ ಏನು ಕೂಡ ಪ್ರಾಬ್ಲಮ್ ಇಲ್ಲ. ಇನ್ನು ಹೇಳ್ಬೇಕಂದ್ರೆ ಆಕೆ ಸತ್ತೋಗ್ಬಿಟ್ರೆ ನಮ್ಮ ಮಾವ ಕೂಡ ಆ ನೋವನ್ನು ಭರಿಸಲಾಗದೆ ಆತ ಕೂಡ ಅದೇ ನೋವಿನಿಂದ ಬೇಗ ಸತ್ತೋಗ್ಬಿಡ್ತಾರೆ. ಆಗ ನಾವು ಈ ಮನೆಯಲ್ಲಿ ಆರಾಮಾಗಿ ಎಂಜಾಯ್ ಮಾಡೋದಕ್ಕೆ ಯಾರ ಅಡ್ಡ ಕೂಡ ಇರೋದಿಲ್ಲ, ಹಾಗಾಗಿ ಪ್ರತಿದಿನವೂ ಕೂಡ ನಾವು ಈ ಬೆಡ್ ಮೇಲೆ ಮೀಟ್ ಆಗ್ಬೋದು ಅಂತ ಹೇಳ್ತಾಳೆ. ಇನ್ನು ಅದನ್ನ ಕೇಳಿದಂತ ಕಿರಣ್ ನೀನು ತುಂಬಾ ಆಲೋಚನೆ ಮಾಡಿನೇ ಈ ನಿರ್ಧಾರವನ್ನು ತಗೊಂಡಿದ್ಯಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಶೈನಿ ಹೌದು ನಾನು ತುಂಬಾ ಆಲೋಚನೆ ಮಾಡಿನೇ ಈ ನಿರ್ಧಾರವನ್ನು ತಗೊಂಡಿದ್ದೀನಿ, ಹಾಗಾಗಿ ಈ ರಾತ್ರಿಗೇನೆ ನಮ್ಮ ಅತ್ತೆಯನ್ನು ಮುಗಿಸ್ಬಿಡೋಣ ಅಂತಾಳೆ. ಹೀಗಾಗಿ ಅವರಿಬ್ಬರು ಕೂಡ ಅವರ ಅತ್ತೆಯನ್ನು ಕೊಲ್ಲಬೇಕು ಅಂತ ಫಿಕ್ಸ್ ಆಗಿ ಆಕೆ ಇದ್ದಂತ ರೂಮ್ಗೆ ಹೋಗ್ತಾರೆ. ಇನ್ನು ಅಲ್ಲಿ ಕುಟ್ಟಿ ಚಾನ್ ಹೆಂಡತಿ ಮಂಚದ ಮೇಲೆ ಆರಾಮಾಗಿ ನಿದ್ದೆ ಮಾಡ್ತಾ ಇರ್ತಾರೆ. ಇನ್ನು ಅದೇ ಟೈಮಲ್ಲಿ ಶೈನಿ ಕುಟ್ಟಿ ಚಾನ್ ಯೂಸ್ ಮಾಡುವಂತ ಟವೆಲ್ ಅನ್ನ ತೆಗೆದುಕೊಂಡು ಕುಟ್ಟಿ ಚಾನ್ ಹೆಂಡತಿಯ ಕುತ್ತಿಗೆಗೆ ಸುತ್ತಿ ಕೊಲ್ಲೋದಕ್ಕೆ ಹೋಗ್ತಾಳೆ. ಇನ್ನು ಅದೇ ಟೈಮಲ್ಲಿ ಎಚ್ಚರವಾದಂತಹ ಕುಟ್ಟಿ ಚಾನ್ ಹೆಂಡತಿ ಅಲ್ಲಿ ನಡೀತಾ ಇರೋದೆಲ್ಲವನ್ನು ನೋಡಿ ಕಣ್ಣೀರಾಕ ತೊಡಗ್ತಾರೆ. ಆಕೆ ಗಟ್ಟಿಯಾಗಿ ಕೂಗಬೇಕು ಅನ್ಕೊಂತಾಳೆ, ಆದ್ರೆ ಆಕೆಯಿಂದ ಆಗೋದಿಲ್ಲ. ಸೊ ಹೀಗಾಗಿ ಶೈನಿ ಮತ್ತು ಕಿರಣ್ ಇಬ್ಬರು ಕೂಡ ಸೇರಿಕೊಂಡು ಆಕೆಯ ಕುತ್ತಿಗೆಗೆ ಟವಲ್ ಅನ್ನು ಬಿಗಿದು ಕುಟ್ಟಿ ಚಾನ್ ಹೆಂಡತಿಯನ್ನ ಕೊಂದು ಬಿಡ್ತಾರೆ. ಇನ್ನು ಆಕೆಯನ್ನ ಕೊಂದ ನಂತರ ಇಬ್ಬರು ಕೂಡ ತಮ್ಮ ರೂಮ್ಗೆ ವಾಪಸ್ ಬರ್ತಾರೆ. ಇನ್ನು ಶೈನಿ ಅಲ್ಲಿದ್ದಂತ ಮಿರರ್ ನಲ್ಲಿ ತನ್ನನ್ನು ತಾನು ನೋಡಿಕೊಂಡು ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಅಳತೊಡಗ್ತಾಳೆ. ಇನ್ನು ಮತ್ತೊಂದ್ ಕಡೆ ಕಿರಣ್ ತುಂಬಾ ಭಯಪಡ್ತಾ ನಾವಿದ್ರಲ್ಲಿ ಸಿಕ್ಕಾಕೊಳ್ಳೋದಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಶೈನಿ ಕಿರಣ್ ಜೊತೆ ಮಾತಾಡ್ತಾ ನೀನೇನು ಭಯಪಡೋದಕ್ಕೆ ಹೋಗ್ಬೇಡ, ಇದ್ರಲ್ಲಿ ನಾವು ಗ್ಯಾರಂಟಿ ಸಿಕ್ಕಾಕೊಳ್ಳೋದಿಲ್ಲ, ಇನ್ನು ನಾಳೆ ಬೆಳಗಾಗುತ್ತಲೇ ನಾನು ನಮ್ಮ ಅತ್ತೆ ರೂಮ್ಗೆ ಹೋಗಿ ಜೋರಾಗಿ ಹೇಳೋದಕ್ಕೆ ಶುರು ಮಾಡ್ತೀನಿ, ಸೊ ಅದರಿಂದಾಗಿ ನಮ್ಮ ಅತ್ತೆ ಸತ್ತು ಹೋದಂತ ವಿಷಯ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ಎಲ್ಲರೂ ಕೂಡ ನಮ್ಮ ಅತ್ತೆಗೆ ತುಂಬಾ ಸೀರಿಯಸ್ ಆಗಿ ಹಾಸಿಗೆಯನ್ನೇ ಹಿಡಿದಿದ್ದರಿಂದ ಯಾವುದೋ ಒತ್ತಲ್ಲಿ ಆಕೆ ಪರಲೋಕ ಸೇರ್ಕೊಂಡಿದ್ದಾಳೆ ಅನ್ಕೊಳ್ತಾರೆ. ಆನಂತರ ಈ ವಿಷಯ ನನ್ನ ಗಂಡನಿಗೆ ಗೊತ್ತಾದ ನಂತರ ಅವರು ಕೂಡ ಬರ್ತಾರೆ. ತನ್ನ ತಾಯಿದು ನಾರ್ಮಲ್ ಡೆತ್ ಅಂದುಕೊಂಡು ಪೋಸ್ಟ್ ಮಾರ್ಟಮ್ ಅನ್ನು ಕೂಡ ಮಾಡಿಸದೆ ಅಂತ್ಯಕ್ರಿಯೆಗಳನ್ನ ಮುಗಿಸ್ತಾರೆ. ಸೊ ಅಲ್ಲಿಗೆ ಎಲ್ಲವೂ ಕೂಡ ಮುಗಿದು ಹೋಗುತ್ತೆ, ನೀನೇನು ಭಯಪಡೋದಕ್ಕೆ ಹೋಗ್ಬೇಡ ಅಂತ ಧೈರ್ಯ ಹೇಳ್ತಾಳೆ. ಇನ್ನು ಅದೆಲ್ಲವನ್ನು ಕೂಡ ಕೇಳಿದಂತ ಕಿರಣ್ ನೀನು ಕ್ಲಿಯರ್ ಆಗಿ ಚೆಕ್ ಮಾಡ್ದೆ ಅಲ್ವಾ, ನಿಮ್ಮತ್ತೆ ಪಕ್ಕ ಸತ್ತೋಗಿದಾರಲ್ವಾ ಅಂತ ಕೇಳಿದಾಗ, ಅದಕ್ಕೆ ಶೈನಿ ಕೂಡ ಒಂದ್ ಸ್ವಲ್ಪ ಟೆನ್ಷನ್ ಆಗ್ತಾ ಅಸಲು ನಾವು ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಯಾಕೆ, ಈಗಲೇ ಆಕೆ ರೂಮ್ಗೆ ಹೋಗಿ ಚೆಕ್ ಮಾಡಿದ್ರೆ ಸರಿ ಹೋಗುತ್ತಲ್ವಾ ಅನ್ಕೊಂಡು ಕುಟ್ಟಿ ಚಾನ್ ಹೆಂಡತಿ ರೂಮ್ಗೆ ಬರ್ತಾರೆ. ಇನ್ನು ಶೈನಿ ತನ್ನ ಅತ್ತೆಯನ್ನ ಚೆಕ್ ಮಾಡ್ತಾಳೆ, ಆಕೆ ಯಾವಾಗ್ಲೂ ಸತ್ತೋಗಿದ್ದಾಳೆ ಅನ್ನೋದ್ರ ಬಗ್ಗೆ ಈಕೆಗೆ ಪಕ್ಕ ಕ್ಲಾರಿಟಿ ಸಿಗುತ್ತೆ. ಆದ್ರೆ ಅದೇ ಟೈಮಲ್ಲಿ ಶೈನಿಗೆ ಒಂದು ಡೌಟ್ ಬರುತ್ತೆ, ಇದಕ್ಕೂ ಮೊದಲು ತನ್ನ ಅತ್ತೆಯನ್ನ ಕೊಲ್ಲೋದಕ್ಕೆ ಬಳಸಿದ್ದಂತಹ ಟವೆಲ್ ಈಗ ಅಲ್ಲಿ ಕಾಣಿಸೋದಿಲ್ಲ. ಇದರಿಂದಾಗಿ ಶೈನಿ ಆ ರೂಮ್ ಎಲ್ಲವನ್ನೂ ಕೂಡ ಚೆಕ್ ಮಾಡ್ತಾಳೆ, ಆದ್ರೂ ಕೂಡ ಟವೆಲ್ ಕಾಣಿಸೋದಿಲ್ಲ. ಇದರಿಂದಾಗಿ ಆಲೋಚನೆ ಮಾಡತೊಡಗಿದಂತಹ ಶೈನಿ ಒಂದ್ ವೇಳೆ ಕುಟ್ಟಿ ಚಾನ್ ಏನಾದ್ರೂ ಈ ರೂಮ್ಗೆ ಬಂದು ಟವೆಲ್ ಅನ್ನು ತಗೊಂಡು ಹೋಗಿರ್ಬೋದಾ ಅಂತ ಥಿಂಕ್ ಮಾಡ್ತಾಳೆ.
ನಂತರ ತಕ್ಷಣ ಅವಳು ತನ್ನ ಮಾವ ಕೊಟ್ಟಿ ಚನ್ನ ರೂಮ್ಗೆ ಹೋಗಿ ಅಲ್ಲೆಲ್ಲಾದ್ರೂ ಟವೆಲ್ ಇರ್ಬೋದಾ ಅಂತ ಹುಡುಕಾಡ ತೊಡಗ್ತಾಳೆ. ಆದ್ರೆ ಅಲ್ಲೂ ಕೂಡ ಟವೆಲ್ ಇರದೆ ಹೋಗಿದ್ರಿಂದ ಮೋಸ್ಟ್ಲಿ ನಾನೇ ಎಲ್ಲೋ ಇಟ್ಟು ಮರ್ತು ಬಿಟ್ಟಿರ್ತೀನಿ ಅನ್ಕೊಂಡು ಕೂಲ್ ಆಗಿ ತನ್ನ ರೂಮ್ಗೆ ಬರ್ತಾರೆ. ಮತ್ತು ಕಿರಣ್ ಜೊತೆ ಆರಾಮಾಗಿ ಮಾತಾಡ್ತಾ ಈಗ ನನ್ನ ಮನಸ್ಸು ತುಂಬಾ ಪ್ರಶಾಂತವಾಗಿದೆ, ಒಂದು ದೊಡ್ಡ ನರಕಕೋಪದಿಂದ ಹೊರಗೆ ಬಂದಂಗಿದೆ ಅಂತ ಮಾತಾಡ್ತೊಡಗ್ತಾಳೆ. ಅಂಡ್ ಅದೇ ಟೈಮಲ್ಲಿ ಇಬ್ಬರಲ್ಲೂ ಕೂಡ ಮೂಡ್ ಕ್ರಿಯೇಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಸೊ ಇಬ್ಬರು ಕೂಡ ಮಂಚದ ಮೇಲೆ ಸಖತ್ತಾಗಿ ಸಂಭ್ರಮಿಸಿದ ನಂತರ ಮತ್ತೆ ಬಟ್ಟೆಗಳನ್ನ ಹಾಕೊಂಡು ಹೊರಕ್ಕೆ ಬರ್ತಾರೆ. ಆ ಟೈಮಲ್ಲಿ ಕಿರಣ್ ಅಲ್ಲಿಂದ ಹೊರಕ್ಕೆ ಹೋಗ್ಬೇಕು ಅನ್ಕೊಳ್ತಾನೆ. ಇನ್ನು ಹೊರಗಡೆ ಬೈಕ್ ಮೇಲೆ ಮಲ್ಕೊಂಡು ಮೊಬೈಲ್ ಅನ್ನ ನೋಡ್ತಾ ಇದ್ದಂತಹ ಕಿರಣ್ ನ ಫ್ರೆಂಡ್ ಕೆವಿನ್ ತನ್ನ ಫ್ರೆಂಡ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ. ಹೀಗೆ ಶೈನಿ ಕಿರಣ್ ಅನ್ನ ಹೊರಕ್ಕೆ ಕಳಿಸ್ಬೇಕು ಅಂತ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಕರೆಂಟ್ ಹೊರಟು ಹೋಗುತ್ತೆ. ಸೊ ಇದರಿಂದಾಗಿ ಇಬ್ಬರು ಕೂಡ ಈ ಕತ್ತಲಲ್ಲಿ ನಮ್ಮನ್ನ ಯಾರು ಕೂಡ ಗುರ್ತಿಡಿಯುತ್ತಿಲ್ಲ ಅನ್ಕೊಂಡು ಆ ಮನೆಯ ಮೇನ್ ಡೋರ್ ಹತ್ರಕ್ಕೆ ಬಂದು ಡೋರ್ ಅನ್ನ ಓಪನ್ ಮಾಡ್ಬೇಕು ಅಂತ ನೋಡ್ತಾರೆ. ಆದ್ರೆ ಆ ಡೋರ್ಗೆ ಒಳಗಿನಿಂದಲೇ ಯಾರೋ ಲಾಕ್ ಅನ್ನ ಹಾಕಿರ್ತಾರೆ. ಇದರಿಂದ ಶಾಕ್ ಆದಂತ ಶೈನಿ ಆ ಮನೆಯ ಎಲ್ಲ ಡೋರ್ಗಳ ಹತ್ರಕ್ಕೂ ಕೂಡ ಹೋಗಿ ಅವನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಎಲ್ಲ ಡೋರ್ಗಳಿಗೂ ಕೂಡ ಲಾಕ್ ಆಗಿರುತ್ತೆ. ಇದರಿಂದಾಗಿ ಶೈನಿ ಮತ್ತು ಕಿರಣ್ಗೆ ಅಸಲಿ ಡೋರ್ಗಳೆಲ್ಲದಕ್ಕೂ ಕೂಡ ಲಾಕ್ಗಳನ್ನ ಯಾರಾಕಿದ್ರು ಅನ್ನೋದು ಅರ್ಥವಾಗೋದಿಲ್ಲ. ಇನ್ನು ಅದೇ ಟೈಮಲ್ಲಿ ಅವರಿಗೆ ಮೇಲಿಂದ ಏನೋ ಶಬ್ದಗಳು ಕೇಳಿಸಿದ್ದರಿಂದ ಶೈನಿ ನಿಧಾನವಾಗಿ ಮೆಟ್ಟಿಲುಗಳನ್ನತ್ತ ಮೇಲಕ್ಕೆ ಹೋಗೋದಕ್ಕೆ ಇರುವಂತ ಡೋರನ್ನು ಓಪನ್ ಮಾಡಿ ನೋಡತೊಡಗ್ತಾಳೆ. ಆದ್ರೆ ಅದೇ ಟೈಮಲ್ಲಿ ಸಡನ್ ಆಗಿ ಆ ಡೋರ್ ಶೈನಿಯ ತಲೆ ಮೇಲೆ ಬಿಡುತ್ತೆ. ಇದರಿಂದಾಗಿ ಬ್ಯಾಲೆನ್ಸ್ ಕಳ್ಕೊಂಡಂತ ಶೈನಿ ಆ ಮೆಟ್ಟಿಲುಗಳ ಮೇಲಿಂದ ಉರುಳ್ತ ಕೆಳಕ್ಕೆ ಬಿಡ್ತಾಳೆ. ಮತ್ತು ಅವಳಿಗೆ ತೀವ್ರವಾದ ಗಾಯಗಳಾಗ್ತವೆ. ಇನ್ನು ಅದನ್ನ ನೋಡಿದಂತ ಕಿರಣ್ ಶೈನಿ ಹತ್ರಕ್ಕೆ ತುಂಬಾ ಫಾಸ್ಟ್ ಆಗಿ ಬರತೊಡಗ್ತಾನೆ. ಆ ಟೈಮಲ್ಲಿ ಅವನು ಕೂಡ ಕಾಲ್ಜಾರಿ ಕೆಳಕ್ಕೆ ಬಿಡ್ತಾನೆ. ಸೊ ಇದರಿಂದಾಗಿ ಅವನ ಕಾಲಿಗೆ ಗಾಯವಾಗುತ್ತೆ ಮತ್ತು ಇಬ್ಬರ ಪರಿಸ್ಥಿತಿಯು ಕೂಡ ತುಂಬಾ ದಾರುಣವಾಗಿ ಕ್ರಿಯೇಟ್ ಆಗಿರುತ್ತೆ. ಆಗ ಅವರಿಬ್ಬರಿಗೂ ಅನ್ಸುತ್ತೆ ಯಾರೋ ಬೇಕಂತೆ ನಮ್ಮಿಬ್ಬರನ್ನು ಕೂಡ ಟ್ರಾಪ್ ಮಾಡಿ ಹೀಗೆಲ್ಲ ಮಾಡಿದ್ದಾರೆ ಅಂತ. ಅಂಡ್ ಇಲ್ಲೇ ರಿವೀಲ್ ಆಗುವಂತ ಮೈಂಡ್ ಬ್ಲಾಂಕ್ ಆಗುವಂತ ಟ್ವಿಸ್ಟ್ ಏನು ಅಂದ್ರೆ ಅಸಲಿಗೆ ಶೈನಿ ಮತ್ತು ಕಿರಣ್ ಇಬ್ಬರನ್ನು ಕೂಡ ಟ್ರ್ಯಾಪ್ ಮಾಡಿ ಅವರನ್ನ ತೀವ್ರವಾಗಿ ಗಾಯಗೊಳಿಸಿದ್ದು ಬೇರೆ ಯಾರೋ ಅಲ್ಲ, ಸಣ್ಣಗೆ ಒಣ ಕಡ್ಡಿ ತರ ಇರುವಂತಹ ಮತ್ತು ಒಂದು ಕಣ್ಣು ಕಾಣಿಸದ ಸರಿಯಾಗಿ ಕಿವಿ ಕೂಡ ಕೇಳಿಸದಂತಹ ಕುಟ್ಟಿ ಚಾನ್. ನಿಜ ಹೇಳ್ಬೇಕಂದ್ರೆ ಈ ಕುಟ್ಟಿ ಚಾನ್ ತನ್ನ ಹೆಂಡತಿಯ ಸಾವಿಗೆ ಕಾರಣವಾದಂತ ಈ ಇಬ್ಬರ ಮೇಲೂ ಕೂಡ ಸೇಡನ್ನ ತೀರಿಸಿಕೊಳ್ಳಬೇಕು ಅಂತ ಫಿಕ್ಸ್ ಆಗಿ ಇವರಿಬ್ಬರನ್ನು ಟ್ರ್ಯಾಪ್ ಮಾಡಿರ್ತಾನೆ. ಅಸಲು ಇಲ್ಲೇ ನಮಗೆ ಈ ಕುಟ್ಟಿ ಚನ್ನ ಹೆಂಡತಿಯನ್ನ ಕಿರಣ್ ಮತ್ತು ಶೈನಿ ಇಬ್ಬರೇ ಸೇರಿಕೊಂಡು ಕುಂದಾಕಿದ್ದಾರೆ ಅನ್ನುವಂತ ವಿಷಯ ಹೇಗೆ ಗೊತ್ತಾಯ್ತು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಬರುತ್ತೆ. ಅದರಲ್ಲಿ ಶೈನಿ ಮತ್ತು ಕಿರಣ್ ಕುಟ್ಟಿ ಚನ್ನ ಹೆಂಡತಿಯನ್ನ ಕೊಲ್ಬೇಕು ಅಂತ ಫಿಕ್ಸ್ ಆಗಿ ಕುಟ್ಟಿ ಚನ್ನ ಹೆಂಡತಿಯ ರೂಮ್ಗೆ ಬಂದು ಆಕೆಯನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಮತ್ತೊಂದ್ ಕಡೆ ಕುಟ್ಟಿ ಚಾನ್ಗೆ ಎಚ್ಚರವಾಗಿ ನಿದ್ರೆಯಿಂದ ಎದ್ದೇಳ್ತಾನೆ. ಯಾಕಂದ್ರೆ ಕುಟ್ಟಿ ಚಾನ್ ಇದಕ್ಕೂ ಮೊದಲೇ ತನ್ನ ಹೆಂಡತಿಯ ಮಂಚಕ್ಕೆ ಒಂದು ಸ್ವಿಚ್ ಅನ್ನು ಫಿಕ್ಸ್ ಮಾಡಿ ಆ ಸ್ವಿಚ್ ಅನ್ನ ಒತ್ತಿದ್ರೆ ಅದು ಕುಟ್ಟಿ ಚನ್ನ ರೂಮಲ್ಲಿ ಅಲಾರಾಮ್ ತರ ಕೇಳಿಸುವಂತೆ ಮಾಡಿರ್ತಾನೆ. ಯಾಕಂದ್ರೆ ತನ್ನ ಹೆಂಡತಿಗೆ ಏನಾದರೂ ಅವಸರವಾದಂತ ಸಂದರ್ಭದಲ್ಲಿ ಆ ಸ್ವಿಚ್ ಅನ್ನು ಒತ್ತಿದ್ರೆ ನಾನು ತಕ್ಷಣ ಬರ್ತೀನಿ ಅಂತ ಹೇಳಿರ್ತಾನೆ. ಇನ್ನು ಶೈನಿ ಮತ್ತು ಕಿರಣ್ ಕುಟ್ಟಿ ಚನ್ನ ಹೆಂಡತಿಗೆ ಟವಲ್ ಅನ್ನ ಬಿಗಿಬೇಕಾದ್ರೆ ಆಕೆ ಸ್ವಿಚ್ ಅನ್ನು ಒತ್ತಿರ್ತಾಳೆ. ಸೊ ಇದರಿಂದಾಗಿ ಕುಟ್ಟಿ ಚನ್ನ ರೂಮಲ್ಲಿ ಅಲಾರಾಮ್ ಕೇಳಿಸಿ ಆತ ಎಚ್ಚರವಾಗಿ ತನ್ನ ಹೆಂಡತಿಯ ರೂಮ್ಗೆ ಬಂದಿರ್ತಾನೆ ಮತ್ತು ತನ್ನ ಹೆಂಡತಿಯ ಪಕ್ಕದಲ್ಲಿ ಕೂತ್ಕೊಂಡು ಸ್ವಿಚ್ ಅನ್ನು ಒತ್ತಿದೆಯಲ್ಲ, ನಿನಗೇನಾದ್ರೂ ಬೇಕಾ ಅಂತ ಕೇಳ್ತಾನೆ. ಆದ್ರೆ ಅಷ್ಟರಲ್ಲಾಗ್ಲೇ ಕಿರಣ್ ಮತ್ತು ಶೈನಿ ಆಕೆಯನ್ನು ಕುಂದಾಕಿ ಹೊರಟು ಹೋಗಿರ್ತಾರೆ. ಆದ್ರೆ ಆಕೆ ಏನು ಕೂಡ ಮಾತಾಡದೆ ಹೋದಾಗ ಆಕೆಯ ಕೈಗಳನ್ನು ಹಿಡಿದು ಚೆಕ್ ಮಾಡ್ತಾನೆ. ಅವನಿಗೆ ತನ್ನ ಹೆಂಡತಿ ಸತ್ತೋಗಿದ್ದಾಳೆ ಅನ್ನೋದು ತಿಳಿಯುತ್ತೆ. ಇದರಿಂದಾಗಿ ಆತ ತುಂಬಾ ನೊಂದ್ಕೊಂಡು ಒಳತೊಡಗ್ತಾನೆ. ಸೊ ಇದರಿಂದಾಗಿ ಕುಟ್ಟಿ ಚಾನ್ ತನ್ನ ಹೆಂಡತಿ ಅನಾರೋಗ್ಯದಿಂದಲೇ ಇದ್ದಕ್ಕಿದ್ದಾಗಿ ಸತ್ತೋಗ್ಬಿಟ್ಟಿದ್ದಾಳೆ ಅನ್ಕೊಂಡು ಆ ವಿಷಯವನ್ನು ತನ್ನ ಸೊಸೆ ಹತ್ರ ಹೇಳ್ಬೇಕು ಅನ್ಕೊಂಡು ಶೈನಿ ರೂಮ್ ಹತ್ರಕ್ಕೆ ಹೋಗ್ತಾನೆ. ಆದ್ರೆ ರೂಮಲ್ಲಿದ್ದಂತ ಶೈನಿ ಮತ್ತು ಕಿರಣ್ ಬೆಳಗಾಗುತ್ತಲೇ ತನ್ನ ಅತ್ತೆಯ ಸಾವನ್ನ ನಾರ್ಮಲ್ ಡೆತ್ ಅಂತ ಹೇಗೆ ಎಲ್ಲರನ್ನು ನಂಬಿಸ್ಬೇಕು ಅನ್ನೋದನ್ನ ಮಾತಾಡಿಕೊಳ್ತಾ ಇರ್ತಾರೆ. ಇನ್ನು ಆ ಮಾತುಗಳನ್ನ ಕೇಳಿದಂತ ಕುಟ್ಟಿ ಚಾನ್ ಶಾಕ್ ಆಗಿ ಹೋಗ್ತಾನೆ. ಇನ್ನು ಅದೇ ಟೈಮಲ್ಲಿ ಶೈನಿ ಮತ್ತು ಕಿರಣ್ ತನ್ನ ಅತ್ತೆ ಸತ್ತೋಗಿದ್ದಾಳೋ ಇಲ್ವೋ ಅನ್ನೋದನ್ನ ಮತ್ತೆ ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಆಕೆ ರೂಮ್ಗೆ ಬರ್ತಾ ಇರೋದನ್ನ ಗಮನಿಸಿ ಕುಟ್ಟಿ ಚಾನ್ ಅವರಿಗೆ ಕಾಣಿಸದಂತೆ ಪಕ್ಕದಲ್ಲೇ ಇಟ್ಕೊಳ್ತಾನೆ. ಇನ್ನು ಶೈನಿ ಮತ್ತು ಕಿರಣ್ ತನ್ನ ಅತ್ತೆ ರೂಮ್ಗೆ ಹೋಗಿ ಆಕೆಯನ್ನು ಚೆಕ್ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಕುಟ್ಟಿ ಚಾನ್ ಶೈನಿಯ ರೂಮ್ ಒಳಗೆ ಬರ್ತಾನೆ. ಮತ್ತು ಆತ ಅಲ್ಲೆಲ್ಲ ನೋಡ್ತಾ ಹುಡುಕಾಡ್ತಾ ಇರಬೇಕಾದ್ರೆ ಆತನಿಗೆ ಒಂದು ಕಾಂಡೋಮ್ ಪ್ಯಾಕೆಟ್ ಸಿಗುತ್ತೆ. ಅದನ್ನ ನೋಡಿದಂತ ಕುಟ್ಟಿ ಚಾನ್ಗೆ ಅರ್ಥವಾಗುತ್ತೆ ತನ್ನ ಸೊಸೆಯಾದಂತ ಶೈನಿ ಬೇರೆ ವ್ಯಕ್ತಿಯೊಂದಿಗೆ ಸಂಬಂಧವನ್ನ ಇಟ್ಕೊಂಡಿದ್ದಾಳೆ ಅಂತ. ಆ ನಂತರ ಶೈನಿ ಟವಲ್ ಅನ್ನ ಉಡ್ಕೊಂಡು ಕುಟ್ಟಿ ಚಾನ್ ರೂಮ್ ಒಳಕ್ಕೆ ಹೋಗುವಷ್ಟರಲ್ಲಿ ಕುಟ್ಟಿ ಚಾನ್ ಕೂಡ ಬೇಗ ಬೇಗ ತನ್ನ ರೂಮ್ ಒಳಕ್ಕೆ ಹೋಗಿ ನಿದ್ದೆ ಮಾಡುವಂತೆ ನಟಿಸ್ತಾ ಇರ್ತಾನೆ. ಆಗ ಶೈನಿ ಆ ರೂಮ್ನೊಳಕ್ಕೆ ಬಂದು ಆ ಟವಲ್ ಎಲ್ಲಾದ್ರೂ ಇರ್ಬೋದು ಏನೋ ಅಂತ ಹುಡುಕಾಡಿ ಅಲ್ಲಿಂದ ಹೊರಟು ಹೋಗಿರ್ತಾಳೆ. ಆ ನಂತರ ಕುಟ್ಟಿ ಚಾನ್ ತುಂಬಾ ಆಲೋಚನೆ ಮಾಡಿ ತನ್ನ ಮಗನಾದಂತ ರೆಜ್ಜಿಗೆ ಕಾಲ್ ಮಾಡಿ ನೀನು ಹೇಗಾದ್ರೂ ಮಾಡಿ ನಾಳೆ ಬೆಳಗ್ಗೆ ಆಗುವಷ್ಟರಲ್ಲಿ ನೀನು ಮನೆಗೆ ಬಂದ್ಬಿಡು, ನಿನ್ನ ಹತ್ರ ತುಂಬಾ ವಿಷಯಗಳನ್ನ ಮಾತಾಡಬೇಕು ಅಂತ ಹೇಳಿದ್ದರಿಂದ ರೆಜ್ಜಿ ಕೂಡ ಸರಿ ಅಪ್ಪ ಬೆಳಗ್ಗೆ ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ತುಂಬಾ ಆಲೋಚನೆ ಮಾಡಿದಂತ ಕುಟ್ಟಿ ಚಾನ್ ಮಾತ್ರ ಪೊಲೀಸರಿಗೆ ಕಾಲ್ ಮಾಡೋದಿಲ್ಲ. ಯಾಕಂದ್ರೆ ತನ್ನ ಹೆಂಡತಿಯನ್ನ ಕೊಂದಾಕಿರುವಂತಹ ಈ ಶೈನಿ ಮತ್ತು ಕಿರಣರ ಮೇಲೆ ತಾನೇ ಸೇಡನ್ನ ತೀರಿಸಿಕೊಳ್ಬೇಕು ಅಂತ ಟೋಟಲಿ ಫಿಕ್ಸ್ ಆಗಿ ಹೋಗಿರ್ತಾನೆ. ಸೊ ಇದರಿಂದಾಗಿ ಕುಟ್ಟಿ ಚಾನ್ ತನ್ನ ಪ್ಲಾನ್ ನ ಮೊದಲ ಭಾಗವಾಗಿ ಕರೆಂಟ್ ಅನ್ನ ಕಟ್ ಮಾಡಿ ಮನೆಯಲ್ಲೂ ಕೂಡ ಕತ್ತಲಾಗುವಂತೆ ಮಾಡಿರ್ತಾನೆ. ಆನಂತರ ಶೈನಿ ಮತ್ತು ಕಿರಣ್ ನನ್ನ ತನ್ನ ಟ್ರ್ಯಾಪ್ನೊಳಕ್ಕೆ ಬೀಳುವಂತೆ ಮಾಡಿ ಅವರಿಬ್ಬರಿಗೂ ಕೂಡ ಗಾಯಗಳಾಗುವಾಗೆ ಮಾಡಿರ್ತಾನೆ.
ಸೊ ಸ್ಟೋರಿ ಪ್ರೆಸೆಂಟ್ ಗೆ ಬರುತ್ತೆ. ಇನ್ನು ಇದೆಲ್ಲವನ್ನು ಕೂಡ ನೋಡಿದಂತಹ ಶೈನ್ ಗೆ ಅರ್ಥವಾಗುತ್ತೆ ಇದೆಲ್ಲವನ್ನು ಕೂಡ ನಮ್ಮ ಅಮ್ಮಾವ ಕುಟ್ಟಿಚಾನೆ ಮಾಡಿದ್ದೇನೆ ಅಂತ. ಹೀಗಾಗಿ ಅವಳು ಅದೇ ವಿಷಯವನ್ನ ಕಿರಣ್ ಗೆ ಹೇಳ್ತಾಳೆ. ಅದಕ್ಕೆ ಕಿರಣ್, ಹಾಗಾಗಿ ನಾವು ಈ ಮನೆಯಿಂದ ಹೊರಕ್ಕೆ ಹೋಗೋದಕ್ಕೆ ಯಾವ್ದಾದ್ರೂ ದಾರಿ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಶೈನಿ, ಒಂದ್ ವೇಳೆ ನಾವು ಇಲ್ಲಿಂದ ತಪ್ಪಿಸಿಕೊಂಡು ಹೊರಕ್ಕೆ ಹೋದ್ರೂ ಕೂಡ ನಾವು ಬದುಕೋದಕ್ಕಾಗತ್ತಾ? ಕುಟ್ಟಿಚಾನ್ ಹೇಗಾದ್ರೂ ಮಾಡಿ ಪೊಲೀಸರಿಗೆ ನಾವು ಮಾಡಿದ್ದೆಲ್ಲವನ್ನು ಕೂಡ ಹೇಳ್ಬಿಡ್ತಾನೆ. ಹಾಗಾಗಿ ನಾವು ಇದರಿಂದ ಹೊರಕ್ಕೆ ಬರಬೇಕಂದ್ರೆ ಒಂದೇ ಒಂದು ದಾರಿ ಇದೆ. ಕುಟ್ಟಿಚಾನ್ ನಮ್ಮನ್ನ ಕೊಲ್ಲೋದಕ್ಕಿಂತ ಮುಂಚೆ ನಾವೇ ಆತನನ್ನ ಮುಗಿಸ್ಬಿಡೋದು ಅಂತ ಹೇಳ್ತಾಳೆ. ಅದನ್ನ ಕೇಳಿದಂತ ಕಿರಣ್, ಈಗಾಗಲೇ ನಾವು ಆತನ ಹೆಂಡತಿಯನ್ನು ಕೊಂದಾಕಿದೀವಿ, ಈಗ ನಾವು ಕುಟ್ಟಿಚಾನ್ ಅನ್ನು ಕೊಂದಾಕ್ಬಿಟ್ರೆ ಆಮೇಲೆ ಪೊಲೀಸರಿಗೆ ನಾವೇ ಸಿಕ್ಕಿಬಿಡ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ಶೈನಿ, ಹಾಗಾಗಿ ನಾವು ಕುಟ್ಟಿಚಾನ್ ಅನ್ನ ಏಕ್ ಕೊಲ್ಬೇಕು ಅಂದ್ರೆ, ಈ ಕುಟ್ಟಿಚಾನ್ ತನ್ನ ಹೆಂಡತಿ ಮಂಚಕ್ಕೆ ಪರಿಮಿತವಾಗಿ ಇರೋದನ್ನ ನೋಡಿ ಆಕೆ ಪಡ್ತಾ ಇರುವಂತ ನೋವುಗಳನ್ನ ನೋಡಲಾಗದೆ ಆಕೆಗೆ ಹೇಗಾದ್ರೂ ಮಾಡಿ ಲೈಫಲ್ಲಿ ವಿಮುಕ್ತಿಯನ್ನ ಕೊಡ್ಬೇಕು ಅಂತ ಆತನೇ ತನ್ನ ಹೆಂಡತಿಯನ್ನ ಕೊಂದು ಹಾಕಿ ಆನಂತರ ಆತನು ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡು ಸತ್ತುವದ ಅನ್ನುವಂತೆ ಸೀನನ್ನು ಕ್ರಿಯೇಟ್ ಮಾಡಬೇಕು ಅಂಡ್ ಇದೇ ನಮ್ಮ ಪ್ಲಾನ್ ಅಂತ ಹೇಳಿ ಕಿರಣ್ಣನ್ನು ಒಪ್ಪಿಸ್ತಾಳೆ. ಆನಂತರ ಅವರು ಕುಟ್ಟಿಚಾನ್ ಎಲ್ಲಿದ್ದಾನೆ ಅನ್ನೋದನ್ನು ಹುಡುಕಿ ಆತನನ್ನು ಕೊಲ್ಲಬೇಕು ಅಂದ್ಕೊಂಡು ಆತನನ್ನು ಹುಡುಕುವುದಕ್ಕೆ ಶುರು ಮಾಡ್ತಾರೆ. ಇನ್ನು ಅವರಿಗೆ ಕಾಣಿಸದಂತೆ ಅವರ ರೂಮ್ ಹತ್ರಕ್ಕೆ ಬಂದಿದ್ದಂತಹ ಕುಟ್ಟಿಚಾನ್ ಅವರಿಬ್ಬರು ಮಾತಾಡ್ಕೊಂಡಿದ್ದೆಲ್ಲವನ್ನು ಕೂಡ ಕೇಳಿಸ್ಕೊಂಡಿರ್ತಾನೆ. ಇನ್ನು ಕುಟ್ಟಿಚಾನ್ ಕರೆಂಟ್ನ ಫ್ಯೂಸ್ಗಳನ್ನು ತೆಗೆದಿರೋದ್ರಿಂದ ಮನೆಯಲ್ಲೂ ಕೂಡ ಕತ್ತಲೆ ಆವರಿಸ್ಕೊಂಡಿರುತ್ತೆ. ಹೀಗಾಗಿ ಶೈನಿ ಒಂದು ಬಾಟಲ್ನಲ್ಲಿ ದೀಪವನ್ನು ಹೊತ್ತಿಸಿಕೊಂಡು ಕುಟ್ಟಿಚಾನ್ ಎಲ್ಲಿದ್ದಾನೆ ಅನ್ನೋದನ್ನು ಹುಡುಕ್ತಾ ಇರ್ತಾರೆ. ಇನ್ನು ಇದೆಲ್ಲವನ್ನು ಕೂಡ ದೂರದಿಂದಲೇ ಗಮನಿಸಿದಂತಹ ಕುಟ್ಟಿಚಾನ್ ಶೈನಿ ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಂತಹ ಬಾಟಲಿಯ ದೀಪದ ಕಡೆಗೆ ಒಂದು ಕಬ್ಬಿಣದ ವಸ್ತುವನ್ನು ಎಸೆದನೆ. ಸೊ ಇದರಿಂದಾಗಿ ಆ ದೀಪ ಶೈನಿಯ ಕೈಯಲ್ಲಿ ಒಡೆದು ಹೋಗುತ್ತೆ ಮತ್ತು ಬೆಂಕಿ ಶೈನಿ ಕೈಗೆ ಎತ್ಕೊಳ್ಳುತ್ತೆ. ಸೊ ಇದರಿಂದಾಗಿ ಶೈನಿಯ ಕೈಗೆ ತುಂಬಾ ಗಾಯವಾಗುತ್ತೆ ಮತ್ತು ಅವಳು ಅದರಿಂದಾಗಿ ತುಂಬಾ ನೋವು ಅನುಭವಿಸತೊಡಗ್ತಾಳೆ. ಇನ್ನು ಅದನ್ನು ನೋಡಿದಂತ ಕಿರಣ್ ಶೈನಿಯ ಕೈಗೆ ಫಸ್ಟ್ ಏಡ್ ಅನ್ನ ಮಾಡ್ತಾನೆ. ಸೊ ಮತ್ತೆ ಅವರಿಬ್ಬರು ಕುಟ್ಟಿಚಾನ್ ಅನ್ನ ಹೇಗಾದ್ರೂ ಮಾಡಿ ಕುಂದಾಕ್ಬೇಕು ಅಂತ ಅಲ್ಲೆಲ್ಲ ಹುಡುಕಾಡ ತೊಡಗ್ತಾರೆ. ಮತ್ತೊಂದು ಕಡೆ ಕುಟ್ಟಿಚಾನ್ ಮಾತ್ರ ತನಗೆ ಕಾಣಿಸುವಂತ ಒಂದು ಕಣ್ಣಿನಿಂದಲೇ ಶೈನಿ ಮತ್ತು ಕಿರಣ್ ರನ್ನ ತನ್ನ ಟ್ರ್ಯಾಪ್ ನಲ್ಲಿ ಬೀಳುವಂತೆ ಮಾಡಿ ಅವರ ಮೇಲೆ ಸಿಕ್ಕ ಸಿಕ್ಕ ವಸ್ತುಗಳನ್ನ ಎಸೀತ ಅವರನ್ನ ಗಾಯಗೊಳಿಸ್ತಾ ಇರ್ತಾನೆ. ಆದ್ರೆ ಕೊನೆಗೆ ಕಿರಣ್ ತುಂಬಾ ಕಷ್ಟಪಟ್ಟು ಕುಟ್ಟಿಚಾನ್ ಅನ್ನ ಇಟ್ಕೊಳ್ತಾನೆ ಮತ್ತು ಅವನನ್ನ ಕೊಲ್ಬೇಕು ಅಂತ ಟ್ರೈ ಮಾಡತೊಡಗ್ತಾನೆ. ಆದ್ರೆ ಅದೇ ಟೈಮಲ್ಲಿ ಕುಟ್ಟಿಚಾನ್ ಅಲ್ಲಿದ್ದಂತ ಒಂದು ಚಾಕುವನ್ನು ತೆಗೆದುಕೊಂಡು ಕಿರಣ್ನ ಮೇಲೆ ದಾಳಿ ಮಾಡಿ ಅವನನ್ನ ಗಾಯಗೊಳಿಸಿ ಅಲ್ಲಿಂದ ತಪ್ಪಿಸಿಕೊಂಡು ಹೊರಟು ಹೋಗ್ತಾನೆ. ಸೀನ್ ಕಟ್ ಮಾಡಿದ್ರೆ ಶೈನಿ ತನಗಾಗಿರುವಂತ ಗಾಯಗಳಿಂದ ನೋವನ್ನು ಭರಿಸಲಾಗದೆ ತುಂಬಾ ನೊಂದ್ಕೊಳ್ತಾ ಇರ್ತಾಳೆ. ಆಗ ಕಿರಣ್ ಅವಳಿಗೆ ಧೈರ್ಯವನ್ನು ಹೇಳಿ ಮತ್ತೆ ಕುಟ್ಟಿಚಾನ್ ಅನ್ನ ಹುಡುಕ್ತಾ ಹೋಗ್ತಾನೆ. ಹೀಗೆ ಕಿರಣ್ ಎಲ್ಲ ರೂಮ್ಗಳನ್ನು ಕೂಡ ಹುಡುಕಾಡ್ತಾ ಇರ್ಬೇಕಾದ್ರೆ ಅದೇ ಟೈಮಲ್ಲಿ ಮರೆಯಲ್ಲಿದ್ದಂತ ಕುಟ್ಟಿಚಾನ್ ಹಿಂದಿನಿಂದ ಬಂದು ಕಿರಣ್ ಮೇಲೆ ದಾಳಿ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅದೇ ಟೈಮಲ್ಲಿ ಕಿರಣ್ ತಕ್ಷಣದಿಂದ ಕಿತಿರುಗಿ ಕುಟ್ಟಿಚಾನ್ನ ತಲೆಯ ಮೇಲೆ ಒಂದು ವಸ್ತುವಿನಿಂದ ಹೊಡಿತಾನೆ. ಇದರಿಂದ ಕೆಳಕ್ಕೆ ಬಿದ್ದಂತ ಕುಟ್ಟಿಚಾನ್ ಪ್ರಜ್ಞೆ ತಪ್ಪಿ ಹೋಗ್ತಾನೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿಗೆ ಬಂದಂತ ಶೈನಿ ಕೆರೆಸಿನ್ ತಗೊಂಡ್ ಬಾ ಅಂತ ಕಿರಣ್ಣನ ಕಿಚನ್ ಒಳಕ್ಕೆ ಕಳಿಸ್ತಾಳೆ. ಇನ್ನು ಶೈನಿ ಕುಟ್ಟಿಚಾನ್ನ ಕಾಲುಗಳನ್ನ ಇಟ್ಕೊಂಡು ತನ್ನ ರೂಮ್ ಒಳಕ್ಕೆ ಎಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಎಚ್ಚರಗೊಂಡಂತ ಕುಟ್ಟಿಚಾನ್ ಅಲ್ಲೇ ಇದ್ದಂತ ಡೋರ್ ಅನ್ನ ಇಟ್ಕೊಂಡು ಶೈನಿಯ ತಲೆಗೆ ಬಲವಾಗಿ ಹೊಡಿತಾನೆ. ಸೊ ಇದರಿಂದಾಗಿ ಶೈನಿ ಕೆಳಕ್ಕೆ ಬಿಡ್ತಾಳೆ, ಕುಟ್ಟಿಚಾನ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇನ್ನು ಅದೇ ಟೈಮಲ್ಲಿ ಕಿರಣ್ ಕೆರೋಸಿನ್ ಕ್ಯಾನ್ ಅನ್ನ ತಗೊಂಡ್ ಬಂದಾಗ ಶೈನಿ ಅವನ ಕೈಯಿಂದ ಕ್ಯಾನ್ ಅನ್ನ ತೆಗೆದುಕೊಂಡು ಕುಟ್ಟಿಚಾನ್ ಹೆಂಡತಿ ಇದ್ದಂತ ರೂಮ್ ಒಳಗೆ ಹೋಗ್ತಾಳೆ ಮತ್ತು ಕುಟ್ಟಿಚಾನ್ಗೆ ಕೇಳಿಸುವಂತೆ ಜೋರಾಗಿ ಮಾತಾಡ್ತಾ, ನೀನಿವಾಗ ನಮ್ಮ ಮುಂದಕ್ಕೆ ಬರದೆ ಹೋದ್ರೆ ಈ ಕೆರೋಸಿನ್ ಅನ್ನ ನಿನ್ನ ಹೆಂಡತಿಯ ಬಾಡಿ ಮೇಲೆ ಹಾಕಿ ಸುಟ್ಟಾಕ್ಬಿಡ್ತೀನಿ. ಸೊ ಹಾಗಾಗಿ ನಿನ್ನ ಹೆಂಡತಿ ಸತ್ತ ಮೇಲೂ ಕೂಡ ಆಕೆಗೆ ನೆಮ್ಮದಿಯನ್ನು ಕೊಡೋದಿಲ್ವಾ ಅಂತ ಕೇಳಿದಾಗ ತನ್ನ ಹೆಂಡತಿಗೆ ಏನೂ ಆಗ್ಬಾರ್ದು ಅನ್ಕೊಂಡು ಕುಟ್ಟಿಚಾನ್ ಅವರ ಮುಂದಕ್ಕೆ ಬರ್ತಾನೆ. ಸೊ ಇದರಿಂದಾಗಿ ಶೈನಿ ಮತ್ತು ಕಿರಣ್ ಕುಟ್ಟಿಚಾನ್ ಅನ್ನ ಈಗಂದ್ರಾಗೆ ಹೊಡೆದು ಬಿಸಾಕ್ತಾರೆ. ಇನ್ನು ಸೊಸೆ ಶೈನಿ ಅಂತೂ 4 ವರ್ಷಗಳಿಂದಲೂ ಕೂಡ ನನ್ನನ್ನ ನಿನ್ನ ಹೆಂಡತಿಗೆ ಕೆಲಸದಾಳಾಗಿ ಮಾಡಿಬಿಟ್ಟೆ ಅಂತ ದಾರುಣವಾಗಿ ಹೊಡಿತಾ ಇರ್ತಾಳೆ. ಹೀಗೆ ತುಂಬಾ ಏಟುಗಳನ್ನ ತಿಂದಂತಹ ಕುಟ್ಟಿಚಾನ್ ಇನ್ನಿವರು ಬದಲಾಗೋದಿಲ್ಲ ಅನ್ಕೊಂಡು ಅವರ ಮೇಲೆ ತಿರುಗಿ ಬೀಳ್ತಾನೆ. ಕಿರಣ್ನ ಕಾಲಿಗೆ ಬಲವಾದ ಗಾಯ ಮಾಡಿ ಮತ್ತು ಶೈನಿಯ ಕಣ್ಣುಗಳಿಗೆ ತಿವಿದು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಮತ್ತು ಇವರು ನನ್ನ ಹೇಗೂ ಬಿಡೋದಿಲ್ಲ ಅನ್ಕೊಂಡು ಪೊಲೀಸರಿಗೆ ಕಾಲ್ ಮಾಡ್ತಾನೆ. ಆದ್ರೆ ಪೊಲೀಸರು ಯಾವಾಗ್ಲೂ ಬಿಸಿ ಆದ್ದರಿಂದ ಅವರು ಫೋನ್ ಅನ್ನು ರಿಸೀವ್ ಮಾಡೋದಿಲ್ಲ. ಇನ್ನು ಶೈನಿ ಆ ಕಡೆನೇ ಬರತೊಡಗಿದ್ದರಿಂದ ತಕ್ಷಣ ಕುಟ್ಟಿಚಾನ್ ಅಲ್ಲೇ ಅಡುಗೆ ಕೊಡ್ತಾನೆ. ಆದ್ರೆ ಕುಟ್ಟಿಚಾನ್ ಫೋನ್ ಅನ್ನ ಅಲ್ಲಿದ್ದಂತ ಟೇಬಲ್ನ ಮೇಲೇನೆ ಬಿಟ್ಟು ಮರೆತು ಹೋಗಿದ್ರಿಂದ ಅದಾದ ಸ್ವಲ್ಪ ಹೊತ್ತಿಗೆ ಪೊಲೀಸರು ಕಾಲ್ ಬ್ಯಾಕ್ ಮಾಡ್ತಾರೆ. ಆಗ ಫೋನ್ ಅನ್ನ ನೋಡಿದಂತ ಶೈನಿ ಈ ಕುಟ್ಟಿಚಾನ್ ಈಗಾಗಲೇ ಪೊಲೀಸರಿಗೆ ಕಾಲ್ ಮಾಡಿ ವಿಷಯವನ್ನ ತಿಳಿಸ್ಬಿಟ್ಟಿದ್ದಾನೆ ಅನ್ಕೊಂಡು ಅದೇ ವಿಷಯವನ್ನ ಕಿರಣ್ ಹತ್ರ ಮಾತಾಡ್ತಾಳೆ. ಇನ್ನೊಂದು ಗಂಟೆಯಲ್ಲಿ ಪೊಲೀಸರು ಈ ಲೊಕೇಶನ್ ಹುಡ್ಕೊಂಡು ಇಲ್ಲಿಗೆ ಬಂದ್ಬಿಡ್ತಾರೆ. ಅಷ್ಟರಲ್ಲಿ ನಾವು ಈ ಕುಟ್ಟಿಚಾನ್ ಅನ್ನ ಹೇಗಾದ್ರೂ ಮಾಡಿ ಕೊಂದು ಹಾಕಿ ನಾವಿಲ್ಲಿಂದ ಹೊರಟೋಗ್ಬಿಡ್ಬೇಕು ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಅಂಡ್ ಆಗ್ಲೇ ಶೈನಿ ಇನ್ನೊಂದು ಪ್ಲಾನ್ ಅನ್ನ ಮಾಡ್ತಾಳೆ. ನಿನ್ನ ಫ್ರೆಂಡ್ ಹೇಗೂ ಈ ಮನೆಯಿಂದ ಹೊರಗಡೆನೆ ಇದ್ದಾನಲ್ವಾ, ಅವನನ್ನ ಈ ಮನೆಯೊಳಕ್ಕೆ ಬರೋದಕ್ಕೆ ಹೇಳು, ಹಾಗಾಗಿ ನಾವು ಆದಷ್ಟು ಬೇಗ ಕುಟ್ಟಿಚಾನ್ ಅನ್ನ ಇಟ್ಕೊಂಡು ಆತನನ್ನು ಕೊಂದು ಇಲ್ಲಿಂದ ಎಸ್ಕೇಪ್ ಆಗ್ಬಹುದು ಅಂತ ಹೇಳ್ತಾಳೆ. ಆಗ ಕಿರಣ್ ತನ್ನ ಫ್ರೆಂಡ್ ಕೆವಿನ್ ಗೆ ಕಾಲ್ ಮಾಡಿ ಮನೆಯೊಳಕ್ಕೆ ಬರೋದಕ್ಕೆ ಹೇಳ್ತಾನೆ. ಆದ್ರೆ ಕುಟ್ಟಿಚಾನ್ ಒಳಗಿನಿಂದಲೇ ಎಲ್ಲಾ ಡೋರ್ಗಳಿಗೂ ಕೂಡ ಬೀಗಗಳನ್ನ ಹಾಕಿದ್ರಿಂದ ಆ ಬಾಗಿಲುಗಳ ಹತ್ರ ಬಂದಂತ ಕೆವಿನ್ ಒಳಕ್ಕೆ ಬರೋದಕ್ಕಾಗ್ತಾ ಇಲ್ಲ, ಈಗ ಏನ್ ಮಾಡೋದು ಅಂತ ಕಿರಣ್ ಅನ್ನ ಕೇಳ್ತಾನೆ. ಇನ್ನು ಅದನ್ನ ಕೇಳಿದಂತ ಶೈನಿ ಕಿರಣ್ ಜೊತೆ, ಹಾಗಾದ್ರೆ ನಿನ್ನ ಫ್ರೆಂಡ್ ಕೆವಿನ್ ಗೆ ಮನೆಯ ಮುಂದೆ ಇರುವಂತ ಮಾವಿನ ಮರವನ್ನು ಹತ್ತಿ ಅದರ ಮೂಲಕ ಮನೆಯ ವೆಂಟಿಲೇಷನ್ ಒಳಕ್ಕೆ ಬಂದು ಮನೆಯ ಒಳಕ್ಕೆ ಬರೋದಕ್ಕೆ ಹೇಳು ಅಂತ ಹೇಳ್ತಾಳೆ.
ಹೇಳ್ತಾಳೆ. ಇನ್ನು ಅದನ್ನ ಕೇಳಿದಂತೆ ಕಿರಣ್ನ ಮೈಂಡ್ ಬ್ಲಾಂಕ್ ಆಗಿ ಹೋಗುತ್ತೆ. ಯಾಕಂದ್ರೆ ಸಿನಿಮಾದ ಸ್ಟಾರ್ಟಿಂಗ್ ನಲ್ಲಿ ಒಂದು ಟೀ ಶಾಪ್ ನ ಹತ್ರ ಕಿರಣ್, ಕೆವಿನ್, ಮ್ಯಾಥ್ಯೂ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಮ್ಯಾಥ್ಯೂ ಹೇಳಿರ್ತಾನೆ, ಈ ಶೈನಿ ಆಂಟಿ ತುಂಬಾ ಖತರ್ನಾಕ್, ಅವಳ ಮನೆಗೆ ರಾತ್ರಿ ಹೊತ್ತು ಆ ಮಾವಿನ ಮರದ ಮೂಲಕ ತುಂಬಾ ಜನ ಹೋಗಿ ಬರ್ತಾ ಇರ್ತಾರೆ ಅಂತ ಹೇಳಿರ್ತಾನೆ. ಆದ್ರೆ ಆ ಟೈಮಲ್ಲಿ ಕಿರಣ್ ಅವನ ಮಾತುಗಳನ್ನ ನಂಬಿರೋದಿಲ್ಲ. ಆದ್ರೆ ಈಗ ಅವನಿಗೆ ಒಂದು ಕರೆಕ್ಟ್ ಆದಂತ ಕ್ಲಾರಿಟಿ ಸಿಕ್ಕಿ ಶೈನಿಗೆ ಹಲವಾರು ಜನರ ಜೊತೆ ಅಫೇರ್ ಇದೆ ಅನ್ನೋದು ಗೊತ್ತಾಗಿರುತ್ತೆ. ಹೀಗಾಗಿ ಅವನು ಶೈನಿ ಜೊತೆ, ನೀನ್ ನನ್ ಜೊತೆ ಅಫೇರ್ ಅಲ್ಲಿ ಇದ್ಕೊಂಡು ನನಗೆ ಗೊತ್ತಾಗದಂತೆ ಬೇರೆಯವರನ್ನು ಕೂಡ ಮೇಂಟೈನ್ ಮಾಡ್ತಾ ಇದೀಯಾ, ಅಂದ್ರೆ ನೀನು ನನಗೆ ಚೆನ್ನಾಗಿ ಮೋಸ ಮಾಡ್ತಾ ಇದೀಯಾ ಅಂತ ಅವಳನ್ನ ಕೆಟ್ಟದಾಗಿ ಬೈತಾನೆ. ಅದಕ್ಕೆ ಶೈನ್ ತುಂಬಾ ಕೂಲ್ ಆಗಿ, ನಾವೀಗ ಇರುವಂತ ಪರಿಸ್ಥಿತಿಯಲ್ಲಿ ನೀನ್ ನನಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅನ್ನು ಕೊಡೋದು ಅವಸರನ ಅಂತ ಕೇಳ್ತಾಳೆ. ಅದರ ಬದಲು ಇಲ್ಲಿರುವಂತ ಪ್ರಾಬ್ಲಮ್ ನಿಂದ ಹೇಗೆ ಹೊರಗೆ ಬರ್ಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡು ಅಂತ ಹೇಳ್ತಾಳೆ. ಸೊ ನೆಕ್ಸ್ಟ್ ಕಿರಣ್ನ ಫ್ರೆಂಡ್ ಕೆವಿನ್ ಮನೆಯೊಳಗೆ ಬಂದು ಕಿರಣ್ ಮತ್ತು ಶೈನಿಯನ್ನ ನೋಡ್ತಾನೆ ಮತ್ತು ಅವ್ರ ಇರುವಂತ ಪರಿಸ್ಥಿತಿಯನ್ನು ನೋಡಿ ಇದೆಲ್ಲವನ್ನು ಕೂಡ ಯಾರು ಮಾಡಿದ್ರು, ಹೇಗಾಯ್ತು ಅಂತ ಕೇಳ್ತಾನೆ. ಅಂಡ್ ಅದೇ ಟೈಮ್ಗೆ ಸರಿಯಾಗಿ ಅವರ ಮುಂದಕ್ಕೆ ಕುಟ್ಟಿಚಾನ್ ಬಂದು ನಿಂತ್ಕೊಳ್ತಾನೆ. ಇನ್ನು ಕಿರಣ್ ಫ್ರೆಂಡ್ ಕುಟ್ಟಿಚಾನ್ನ ನೋಡಿ ಇದೆಲ್ಲವೂ ಕೂಡ ಈ ಮುದುಗನ ಕೆಲಸನೇ ಅನ್ಕೊಂಡು ಅಲ್ಲಿದ್ದಂತ ಒಂದು ಕೋಲನ್ನ ತೆಗೆದುಕೊಂಡು ಕುಟ್ಟಿಚಾನ್ನ ಒಡೆಯೋದಕ್ಕಂತ ಓಡ್ತಾನೆ. ಆದ್ರೆ ಅಷ್ಟರಲ್ಲಾಗಲೇ ಕುಟ್ಟಿಚಾನ್ ಪ್ಲಾನ್ ಪ್ರಕಾರ ಅಲ್ಲೆಲ್ಲ ಆಯಿಲ್ ಅನ್ನ ಚೆಲ್ಲಿದ್ದರಿಂದ ಕೆವಿನ್ ಆ ಆಯಿಲ್ ನ ಮೇಲೆ ಹೆಜ್ಜೆ ಇಟ್ಟು ಜಾರ್ತಾ ಕುಟ್ಟಿಚಾನ್ನ ಮುಂದಕ್ಕೆ ಬಂದು ಬೀಳ್ತಾನೆ. ಸೊ ಮೊದಲೇ ಕೋಪದಲ್ಲಿ ಉರಿದು ಹೋಗ್ತಾ ಇದ್ದಂತಹ ಕುಟ್ಟಿಚಾನ್ ಅಲ್ಲೇ ಕೆವಿನ್ ಅನ್ನ ಬಡಿದು ಕೊಂದು ಹಾಕ್ತಾನೆ. ಇನ್ನು ಇದೆಲ್ಲವನ್ನು ಕೂಡ ನೋಡಿದಂತಹ ಶೈನಿ ತುಂಬಾ ಭಯಪಡ್ತಾ ತನ್ನ ರೂಮ್ಗೆ ಹೋಗಿ ಒಂದು ಪ್ಲಾನ್ ಮಾಡ್ತಾಳೆ. ಅದೇನೆಂದ್ರೆ ತನ್ನ ಗಂಡ ರೆಜ್ಜಿಗೆ ಕಾಲ್ ಮಾಡಿ ಭಯಪಡ್ತಾ ಮನೆಯೊಳಗೆ ಯಾರೋ ಗೊತ್ತೇ ಇರದಂತ ಒಬ್ಬ ವ್ಯಕ್ತಿ ಬಂದು ಅತ್ತೆ ಮತ್ತು ಮಾವನನ್ನ ಕೊಂದಾಕ್ಬಿಟ್ಟಿದ್ದಾನೆ, ನನ್ನನ್ನು ಕೂಡ ಅವನು ತುಂಬಾ ಹೊಡೆದು ಕೊಲ್ಲೋದಕ್ಕೆ ಟ್ರೈ ಮಾಡ್ದ, ಆದ್ರೆ ನಾನು ಅವನಿಂದ ತಪ್ಪಿಸಿಕೊಂಡು ನನ್ನ ರೂಮ್ ಒಳಗೆ ಬಂದು ನಿಮ್ಗೆ ಕಾಲ್ ಮಾಡ್ತಾ ಇದ್ದೀನಿ. ಸೊ ಹೀಗಾಗಿ ನೀವು ಅರ್ಜೆಂಟ್ ಆಗಿ ಪೊಲೀಸರನ್ನ ಅಥವಾ ನಿಮಗೆ ಗೊತ್ತಿರುವಂತ ಯಾರನ್ನಾದ್ರೂ ಮನೆ ಹತ್ರಕ್ಕೆ ಕಳಿಸಿ ನನ್ನನ್ನು ಕಾಪಾಡಿ ಅಂತ ಅಳತೊಡಗ್ತಾಳೆ. ಅಸಲು ಶೈನಿಯ ಐಡಿಯಾ ಏನು ಅಂದ್ರೆ ಈ ಪೂರ ಇನ್ಸಿಡೆಂಟ್ ನಡೆಯೋದಕ್ಕೆ ಈ ಕಿರಣ್ನೇ ಕಾರಣ ಅನ್ನುವಂತೆ ಮಾಡಿ ಅವನನ್ನ ಇದರಲ್ಲಿ ಸಿಕ್ಸೋದಕ್ಕೆ ಪ್ಲಾನ್ ಮಾಡಿರ್ತಾಳೆ. ಇನ್ನು ಶೈನಿಯ ಮಾತುಗಳೆಲ್ಲವನ್ನೂ ಕೂಡ ಕೇಳಿಸಿಕೊಂಡಂತಹ ಕಿರಣ್ಗೆ ಶೈನಿಯ ಪ್ಲಾನ್ ಅರ್ಥವಾಗಿ, ಅಂದ್ರೆ ಇದರಲ್ಲಿ ನನ್ನೊಬ್ಬನನ್ನ ಸಿಕ್ಸ್ಬಿಟ್ಟು ನೀನ್ ಆರಾಮಾಗಿ ಎಸ್ಕೇಪ್ ಆಗ್ಬೇಕು ಅಂದ್ಕೊಳ್ತಾ ಇದೀಯಾ, ನೀನೆಂತ ಹೆಂಗ್ಸಿರ್ಬೇಕು ಅನ್ಕೊಂಡು ಅವಳ ಮೇಲೆ ಅಟ್ಯಾಕ್ ಮಾಡ್ತಾನೆ. ಸೊ ಅಲ್ಲಿ ಇಬ್ಬರಿಗೂ ಕೂಡ ಜಗಳವಾಗುತ್ತೆ, ಆಗ ಕಿರಣ್ ಶೈನಿಯ ತಲೆಗೆ ಬಲವಾಗಿ ಹೊಡಿತಾನೆ. ಹೀಗಾಗಿ ಅವಳು ಅಲ್ಲೇ ಪ್ರಜ್ಞೆ ತಪ್ಪಿ ಹೋಗ್ತಾಳೆ. ಮತ್ತೊಂದ್ ಕಡೆ ಕುಟ್ಟಿಚಾನ್ ತನ್ನ ಹೆಂಡತಿಯ ರೂಮ್ ಒಳಗೆ ಹೋಗಿ ಆಕೆಯ ಪಕ್ಕದಲ್ಲಿ ಕ್ಯಾಂಡಲ್ ಗಳನ್ನ ಹಚ್ಚಿಡ್ತಾನೆ. ಮತ್ತೊಂದ್ ಕಡೆ ಕಿರಣ್ ತನ್ನ ಫ್ರೆಂಡ್ ಕೆವಿನ್ನ ಬಾಡಿಯನ್ನ ನೋಡಿ ಕುಟ್ಟಿಚಾನ್ ಮೇಲಿನ ಕೋಪದಿಂದ ಆತನನ್ನ ಕೊಂದಾಕ್ ಬಿಡ್ಬೇಕು ಅನ್ಕೊಂಡು ಹುಡುಕ್ತಾ ಹೋಗ್ತಾನೆ. ಆದ್ರೆ ಅಷ್ಟರಲ್ಲಾಗಲೇ ಕುಟ್ಟಿಚಾನ್ ತಾನಿದ್ದಂತ ರೂಮ್ ನಲ್ಲಿ ಈ ಕಿರಣ್ ಬಂದೇ ಬರ್ತಾನೆ ಅಂತ ಒಂದು ಟ್ರ್ಯಾಪ್ ಅನ್ನ ರೆಡಿ ಮಾಡಿರ್ತಾನೆ. ಸೊ ಹೀಗಾಗಿ ಕಿರಣ್ ಕುಟ್ಟಿಚಾನ್ ಇದ್ದಂತ ರೂಮ್ ನ ಬಾಗಿಲನ್ನು ತೆಗೆದು ಒಂದೆಜ್ಜೆಯನ್ನು ಒಳಕ್ಕೆ ಇಡುತ್ತಲೇ ಮೇಲಿದ್ದಂತ ಗ್ಯಾಸ್ ಸಿಲಿಂಡರ್ ಅವನ ತಲೆಯ ಮೇಲೆ ಬೀಳುತ್ತೆ ಮತ್ತು ಆ ಒಂದೇ ಏಟಿಗೆ ಅಲ್ಲೇ ಕುಸಿದು ಬಿದ್ದಂತ ಕಿರಣ್ ಸತ್ತು ಹೋಗ್ತಾನೆ. ಸೊ ಇದರಿಂದಾಗಿ ಕುಟ್ಟಿಚಾನ್ಗೆ ಅನ್ಸುತ್ತೆ ಮನೆಯೊಳಗಿದ್ದವರೆಲ್ಲರೂ ಕೂಡ ಸತ್ತೋದ್ರು ಅಂತ. ಸೊ ಹೀಗಾಗಿ ಆತ ತಾನು ತೆಗೆದಿದ್ದಂತ ಫ್ಯೂಸ್ ಗಳನ್ನ ಮತ್ತೆ ಫಿಕ್ಸ್ ಮಾಡ್ತಾನೆ. ಇದರಿಂದಾಗಿ ಆ ಮನೆಯಲ್ಲಿ ಲೈಟ್ಗಳು ಆನ್ ಆಗ್ತವೆ. ಆದ್ರೆ ಅಷ್ಟರಲ್ಲಿ ಎಚ್ಚರಗೊಂಡಂತ ಶೈನಿ ಕುಟ್ಟಿಚಾನ್ನ ಕೊಂದಾಕ್ಬೇಕು ಅನ್ಕೊಂಡು ಅವನ ಮೇಲೆ ಬೀಳ್ತಾಳೆ. ಆದ್ರೆ ಏನೇನು ಮಾಡಿ ಕುಟ್ಟಿಚಾನ್ ಶೈನಿಯನ್ನ ಒಡೆದು ಕೆಳಕ್ಕೆ ಬಿಸಾಕಿ ನಿಧಾನವಾಗಿ ತೆವಳ್ತಾ ಡೋರ್ ಹತ್ರಕ್ಕೆ ಬರ್ತಾನೆ ಮತ್ತು ತನ್ನ ಬಾಯೊಳಗೆ ಇಟ್ಕೊಂಡಿದ್ದಂತ ಕೀಯನ್ನ ತೆಗೆದು ಆ ಡೋರ್ ಲಾಕ್ ಅನ್ನ ಓಪನ್ ಮಾಡಿಕೊಂಡು ಹೊರಕ್ಕೆ ಬರ್ತಾನೆ. ಆದ್ರೆ ಅಷ್ಟರಲ್ಲಾಗ್ಲೇ ಹೊರಗೆ ಬೆಳಕಾಗ್ತಾ ಇರುತ್ತೆ. ಅಂಡ್ ಅದೇ ಟೈಮ್ಗೆ ಸರಿಯಾಗಿ ಆಂಬ್ಯುಲೆನ್ಸ್ ಮತ್ತು ಪೊಲೀಸರು ಕೂಡ ಬರ್ತಾರೆ ಮತ್ತು ಕೊನೆ ಪ್ರಾಣದಲ್ಲಿ ಇರುವಂತಹ ಶೈನಿ ಮತ್ತು ಕುಟ್ಟಿಚಾನ್ ಅನ್ನ ಆಂಬ್ಯುಲೆನ್ಸ್ ಗೆ ಶಿಫ್ಟ್ ಮಾಡತೊಡಗ್ತಾರೆ. ಇನ್ನು ಕಿರಣ್ ಮತ್ತು ಆತನ ಫ್ರೆಂಡ್ ಕೆವಿನ್ ಸತ್ತು ಹೋಗಿರ್ತಾರೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿಗೆ ಶೈನಿಯ ಗಂಡನಾದಂತ ರೆಜಿ ಬಂದಿರ್ತಾನೆ. ಆಗ ಕುಟ್ಟಿಚಾನ್ ತನ್ನ ಮಗ ರೆಜಿ ಜೊತೆ ಮಾತಾಡ್ತಾ ನೀನೇನ್ ಭಯಪಡೋದಕ್ಕೆ ಹೋಗ್ಬೇಡ, ಒಳಗಡೆ ನಿಮ್ಮಮ್ಮನ ಡೆಡ್ ಬಾಡಿ ಇದೆ, ಹೋಗಿ ನೋಡು ಅಂತ ಹೇಳ್ತಾರೆ. ಆಗ ರೆಜಿ ಮನೆಯೊಳಕ್ಕೆ ಹೋಗಿ ಅಲ್ಲಿ ಎಲ್ಲೆಂದ್ರಲ್ಲಿ ಬಿದ್ದಿರುವಂತ ವಸ್ತುಗಳನ್ನ ನೋಡ್ತಾನೆ ಮತ್ತು ಅಲ್ಲೆಲ್ಲ ರಕ್ತ ಹರಿದಿರೋದನ್ನ ನೋಡಿ ಶಾಕ್ ಆಗ್ತಾನೆ. ಆನಂತರ ಅವನು ತನ್ನ ಅಮ್ಮನ ರೂಮ್ಗೆ ಹೋಗಿ ನೋಡ್ತಾನೆ. ಕುಟ್ಟಿಚಾನ್ ಮನೆಯಲ್ಲಿ ಅಷ್ಟೊಂದು ಗೌರವವಾದ ಘಟನೆಗಳು ನಡೆದಿದ್ರು ಕೂಡ ತನ್ನ ಹೆಂಡತಿಯ ಬಟ್ಟೆಗಳನ್ನ ಬೆಡ್ಶೀಟ್ ಅನ್ನ ಬದಲಿಸಿರ್ತಾನೆ ಮತ್ತು ಆ ರೂಮನ್ನ ಒಂಚೂರು ಕೂಡ ಚಿಕ್ಕ ಚಿತ್ರದಾಗೆ ನೋಡ್ಕೊಂಡಿರ್ತಾನೆ. ಇನ್ನು ರೆಜಿ ತನ್ನ ತಾಯಿಯ ಡೆಡ್ ಬಾಡಿಯನ್ನು ನೋಡ್ತಾ ಹಾಗೆ ಇದ್ದು ಹೋಗ್ತಾನೆ. ಸೊ ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.